ಸ್ನೇಹಿತರೇ, ಈ ಕಥೆಯನ್ನು ಪೂರ್ತಿ ಕೇಳಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕವಿತಾ ಅವರು ಗೌತಮಿಯನ್ನು ತನ್ನ ಮಗನನ್ನು ಮದುವೆಯಾಗು ಎಂದು ಕೇಳುತ್ತಿದ್ದಾರೆ. ಅದಕ್ಕೆ ಗೌತಮಿ, ಆಂಟಿ ಪ್ಲೀಸ್, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಸರ ಮಾಡ್ಕೊಂಬಿಡಿ, ಇದರಲ್ಲಿ ಯೋಚನೆ ಮಾಡುವಂಥದ್ದೇನೂ ಇಲ್ಲ, ನನಗೆ ಈ ಮದುವೆ ಇಷ್ಟ ಇಲ್ಲ, ಸರ್ ಮೇಲೆ ನನಗೆ ಗೌರವ ಇದೆ, ಅವರ ಬಗ್ಗೆ ಯಾವ ದೋಷಣೆಯೂ ಇಲ್ಲ, ಅವರಿಗೆ ನಾನು ಸರಿಯಾದ ಜೋಡಿಯಲ್ಲ. ಸರ್ ಅಂತ ಅಲ್ಲ, ಯಾರನ್ನು ಮದುವೆ ಆಗೋಕೆ ನನಗೆ ಇಷ್ಟ ಇಲ್ಲ, ಪ್ಲೀಸ್ ನೀವೇ ಸರ್ಗೆ ಹೇಳಿಬಿಡಿ, ಹಾಗೆ ಒಳ್ಳೆಯ ಹುಡುಗಿ ನೋಡಿ ಮದುವೆ ಮಾಡಿ, ನಾನು ಇಲ್ಲಿ ಜಾಸ್ತಿ ದಿನ ಇರಲ್ಲ, ಆದಷ್ಟು ಬೇಗ ಬೇರೆ ಕಡೆ ಇರೋ ವ್ಯವಸ್ಥೆ ಮಾಡ್ಕೊತೀನಿ, ನಾನು ನಿಮ್ಮ ಆಫೀಸಿನ ಒಬ್ಬ ಎಂಪ್ಲಾಯಿ ಅಷ್ಟೇ, ಹಾಗೆ ಇದ್ದು ಬಿಡ್ತೀನಿ, ಈ ಮನೆಯ ಸೊಸೆ ಆಗೋಕ್ಕೆ ಆಗಲ್ಲ. ಸಾರಿ, ನನ್ನ ಮಾತು ಕೇಳಿ ನಿಮಗೆ ಹರಟಾಗಿದ್ದರೆ, ಕಡಾಖಂಡಿತವಾಗಿ ಮದುವೆ ಪ್ರಸ್ತಾಪ ತಿರಸ್ಕರಿಸಿದ್ದಳು. ಅವಳಿಂದ ಇಂತಹ ಪ್ರತಿಕ್ರಿಯೆ ನಿರೀಕ್ಷಿಸದ ಕವಿತಾ ಶಾಕ್ ಆದರೂ ಒಮ್ಮೆಲೆ, ಗೌತಮಿ, ಯಾವುದಕ್ಕೂ ಆತುರದ ನಿರ್ಧಾರ ಮಾಡಬೇಡ, ಇದು ನಿನ್ನ ಭವಿಷ್ಯದ ಪ್ರಶ್ನೆ, ಸ್ವಲ್ಪ ಟೈಮ್ ತಗೋ, ನಿನಗೆ ಈಗಲೇ ಮದುವೆ ಬೇಡ ಅಂದರೆ ಕಾಯ್ತೀವಿ, ಗಡಿಬಿಡಿ ಏನಿಲ್ಲ. ಆದಷ್ಟು ಅವಳನ್ನು ಒಪ್ಪಿಸಲು ಪ್ರಯತ್ನಿಸಿದರು. ಇಲ್ಲ ಆಂಟಿ, ಎಷ್ಟು ವರ್ಷಕ್ಕಾದರೂ ಪ್ರಯೋಜನವಿಲ್ಲ, ನಾನು ಮದುವೆ ಆಗಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ, ಅದಕ್ಕೆ ನನ್ನದೇ ಆದ ಕೆಲವು ಕಾರಣಗಳಿವೆ, ಅದನ್ನು ಹೇಳಿಕೊಳ್ಳುವ ಇಚ್ಛೆ ಇಲ್ಲ ನನಗೆ, ಪ್ಲೀಸ್ ನನ್ನನ್ನು ಕ್ಷಮಿಸಿಬಿಡಿ. ಸರ್ ಅಂತಹ ಒಳ್ಳೆಯ ಮನಸ್ಸಿರುವ ವ್ಯಕ್ತಿಗೆ ಒಳ್ಳೆಯ ಹುಡುಗಿ ಖಂಡಿತ ಸಿಗ್ತಾರೆ, ಈ ವಿಷಯ ಇಲ್ಲಿಗೆ ಬಿಡಿ ಪ್ಲೀಸ್, ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ. ಕವಿತಾರವರು ಮರು ಮಾತನಾಡದೆ ಬೇಸರದಲ್ಲಿ ಹೊರಗೆ ಹೋದರು. ಗೌತಮಿ ಬಹಳ ಹೊತ್ತು ಹಾಗೆಯೇ ಕುಳಿತಿದ್ದಳು. ಕವಿತಾರವರ ಮುಖದಲ್ಲಿ ನಿರಾಸೆ ನೋಡಿ ಅವರ ಮನನೊಯಿಸಿದ್ದಕ್ಕೆ ಸಾಕಷ್ಟು ನೊಂದಳು. ಆದರೆ ಅವಳು ಅಸಹಾಯಕಳಾಗಿದ್ದಳು. ಒಂದೆರಡು ದಿನ ಕಳೆಯಿತು, ಎಲ್ಲ ಮಾಮೂಲಿಯಾಗಿತ್ತು. ಕವಿತಾ ಗೌತಮಿಯ ನಿರ್ಧಾರವನ್ನು ತನ್ನ ಪತಿ ಹಾಗೂ ಮಗನಿಗೆ ಹೇಳಿದ್ದರು. ಅವರಿಗೆ ಬೇಸರವಾದರೂ ಅವಳ ಮುಂದೆ ತೋರಿಸಿಕೊಳ್ಳಲಿಲ್ಲ. ಇತ್ತ ಸಿದ್ಧಾರ್ಥ್ ಮತ್ತೆ ಹೊರಡಲು ಕೆಲವೇ ದಿನಗಳು ಬಾಕಿ ಇತ್ತು. ಗೌತಮಿಯ ನಿರ್ಧಾರ ಅವನಲ್ಲಿ ಸಾಕಷ್ಟು ಬೇಸರ ತರಿಸಿತ್ತು. ಒಮ್ಮೆ ನೇರವಾಗಿ ಅವಳ ಜೊತೆ ಮಾತಾಡಿ ಎಲ್ಲ ಅನುಮಾನಗಳನ್ನು ಬಗೆಹರಿಸಿಕೊಳ್ಳಬೇಕು ಎಂದು ತೀರ್ಮಾನಿಸುತ್ತಾನೆ. ಸಿದ್ಧಾರ್ಥ್ ಎದೆಯೊಳಗೆ 108 ಪ್ರಶ್ನೆಗಳಿದ್ದವು. ಅವುಗಳಿಗೆ ಸರಿಯಾದ ಉತ್ತರ ಸಿಗದೆ ಅವನ ಮನಕ್ಕೆ ಸಮಾಧಾನವಿರಲಿಲ್ಲ. ಆದರೆ ಅವನ ಬೇಸರಕ್ಕೆ ಅವಳ ಬಳಿ ಪರಿಹಾರವಿರಲಿಲ್ಲ, ಅದಕ್ಕೆ ಸುಮ್ಮನಿದ್ದಳು. ಸಿದ್ಧಾರ್ಥ್ ಗೌತಮಿಯ ಕೋಣೆಯ ಬಳಿ ಬಂದು, ನಿಮ್ಮ ಜೊತೆ ಮಾತನಾಡಬೇಕು, ಒಳಗೆ ಬರಬಹುದಾ ಎಂದು ಕೇಳುತ್ತಾನೆ. ಅವಳು ತಲೆದೂಗಿದೊಡನೆ ಒಳಗೆ ಬಂದ. ನಿಮ್ಮ ಪರ್ಸನಲ್ ವಿಷಯ ಕೇಳ್ತಾ ಇದ್ದೀನಿ, ಕೆಲವೊಂದು ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬೇಕಾಗಿದೆ, ಬಲವಂತ ಮಾಡಲ್ಲ, ಇಷ್ಟ ಇದ್ದರೆ ಹೇಳಿ. ಸರಿ, ಏನು ಹೇಳಿ? ನನಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ. ಗೌತಮಿ, ಇದು ನಿಮ್ಮ ನಿಜವಾದ ಹೆಸರು ಹೌದೋ ಅಲ್ಲವೋ ಅದು ತಿಳಿದಿಲ್ಲ. ನಿಮ್ಮ ಊರು, ತಂದೆ ತಾಯಿ, ಹೆಸರು ಯಾವುದು ಗೊತ್ತಿಲ್ಲ. ನಿಮ್ಮ ಐಡಿ, ಅಡ್ರೆಸ್, ಪ್ರೂಫ್ ಏನು ಇಲ್ಲದೆ ನಿಮಗೆ ಆಫೀಸಲ್ಲಿ ಕೆಲಸ ಕೊಟ್ವಿ, ಅದಕ್ಕೆ ಕಾರಣ ನಂಬಿಕೆ ವಿಶ್ವಾಸ, ಅದರಿಂದಲೇ ನಿಮಗೆ ಹೇಳಿಕೆ ಅವಕಾಶ ಕೊಟ್ಟಿದ್ದು. ನೀವು ಅದನ್ನು ಉಳಿಸಿಕೊಂಡಿರಿ. ನಿಮ್ಮ ಸ್ವಭಾವ ನೋಡಿಯೇ ನಿಮ್ಮನ್ನು ಮದುವೆ ಆಗುವ ನಿರ್ಧಾರ ಮಾಡಿದೆ. ನಿಮ್ಮ ಹಿನ್ನೆಲೆ ಏನೇ ಆಗಿದ್ರೂ ನನಗೇನು ತೊಂದರೆ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ಒಪ್ಪಲಿಲ್ಲ, ಒತ್ತಾಯ ಮಾಡಲ್ಲ. ನನ್ನಲ್ಲಿ ಕೆಲವು ಪ್ರಶ್ನೆಗಳಿವೆ, ಸಾಧ್ಯವಾದರೆ ಉತ್ತರ ಕೊಡಿ. ಮದುವೆನೇ ಆಗಲ್ಲ ಅಂತ ಹೇಳಿದ್ರಂತೆ, ಯಾಕೆ? ನಾನು ಇಷ್ಟ ಇಲ್ಲ ಅಂದರೆ ಬೇಡ. ನಿಮಗೆ ಯಾರು ಇಷ್ಟ ಆಗ್ತಾರೋ ಅವರನ್ನೇ ಆಗಬಹುದಿತ್ತಲ್ವ? ಅದು ಬಿಟ್ಟು ಹೀಗೆ ಇರ್ತೀನಿ ಅಂತ ಹೇಳಿದ್ದು ಯಾಕೆ? ಅದರ ಹಿಂದಿರುವ ಕಾರಣ ಕೇಳಬಹುದಾ? ಅವಳು ಕಿಟಕಿ ಕಡೆ ತಿರುಗಿ ಮೌನವಾಗಿ ನಿಂತಿದ್ದಳು. 2 ನಿಮಿಷವಾದರೂ ಅವಳು ಪ್ರತಿಕ್ರಿಯಿಸದೆ ಇದ್ದಿದ್ದು ನೋಡಿ ಅವನೇ ಮಾತನಾಡಲು ಮುಂದಾದ. ಈಗಲೇ ಹೇಳಬೇಕು ಅಂತೇನಿಲ್ಲ, ನಾನು 2 ವಾರ ಇಲ್ಲಿ ಇರ್ತೀನಿ, ಅಷ್ಟರೊಳಗೆ ಬೇಕಾದರೆ ಹೇಳಬಹುದು, ಕಾಯುತ್ತೀನಿ. ಇದಕ್ಕೆ ಉತ್ತರ ಸಿಗದೆ ನನ್ನ ಮನಸ್ಸು ಶಾಂತವಾಗುವುದಿಲ್ಲ. ಸರಿ, ಹೊರಡ್ತೀನಿ ಎಂದು ಬಾಗಿಲ ಬಳಿ ಬರುವಷ್ಟರಲ್ಲಿ, 1 ನಿಮಿಷ, ನಿಮ್ಮ ಮನದಲ್ಲಿ ಈ ವಿಷಯದ ಬಗ್ಗೆ ಎಷ್ಟೊಂದು ಗೊಂದಲ ಇದೆ ಅಂತ ಅರ್ಥ ಆಗುತ್ತೆ. ಒಳ್ಳೆಯ ಹುಡುಗ, ಮನೆತನ ಆಗಿದ್ರೂ ಮದುವೆ ಆಗಲ್ಲ ಅನ್ನೋಕೆ ಸಹಜವಾಗಿ ಕಾರಣ ಏನಿರುತ್ತೆ ಹೇಳಿ ಪ್ರಶ್ನಿಸಿದಳು. ಬೇರೆ ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ? ಹೌದು, ನೀವು ಹೇಳಿದ್ದು ಸರಿ. ನನ್ನ ಮನಸ್ಸಲ್ಲಿ ಬೇರೆಯವರು ಇರುವಾಗ ನಿಮ್ಮನ್ನು ಮದುವೆ ಆಗುವುದು ಸರಿನಾ? ಏನು ಹೇಳ್ತಾ ಇದ್ದೀರಾ? ಹಾಗಾದರೆ ಅವರನ್ನು ಮದುವೆ ಆಗಬಹುದಲ್ಲ, ಹೀಗೆ ಯಾಕೆ ಒಂಟಿಯಾಗಿ ಇದ್ದೀರಾ? ಅದು ಅಸಾಧ್ಯ. ಯಾಕೆ? ಅವರೀಗ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಇಲ್ವಾ? ಅವನು ನನ್ನ ಮನಸ್ಸಿನಲ್ಲಿ, ನೆನಪಿನಲ್ಲಿ ಮಾತ್ರ ಯಾವಾಗಲೂ ಜೀವಂತ ಎಂದು ಅಳಲು ಶುರು ಮಾಡಿದಳು. ಕಣ್ಣೀರಿನ ಕೋಡಿ ಹರಿದಿತ್ತು. ಇಷ್ಟು ದಿನ ತಡೆ ಹಿಡಿದಿದ್ದ ದುಃಖ ಒಮ್ಮೆಲೆ ಹುಮ್ಮಳಿಸಿ ಬಂತು. ಮೌನವಾಗಿಯೇ ಅಳತೊಡಗಿದಳು. ಮುಂದೇನು ಹೇಳಲಾದಳು? ಅವಳು ಪೂರ್ತಿ ಬಿಡಿಸಿ ಹೇಳದಿದ್ದರೂ ಅವನಿಗೆ ಎಲ್ಲ ಅರ್ಥವಾಗಿತ್ತು. ಮದುವೆ ವಿಚಾರದಲ್ಲಿ ಅವಳ ನಿಲುವಿನ ಕಾರಣ ಅವನಿಗೀಗ ಸ್ಪಷ್ಟವಾಗಿತ್ತು. ಆದ್ದರಿಂದಲೇ ಅವಳು ತನ್ನನ್ನು ತಿರಸ್ಕರಿಸಿದ್ದಾಳೆ ಎನ್ನುವುದು ತಿಳಿಯಿತು. ಸಮಾಧಾನ ಮಾಡಿಕೊಳ್ಳಿ, ಸಾರಿ, ನನ್ನನ್ನು ಕ್ಷಮಿಸಿಬಿಡಿ, ಹಳೆಯ ವಿಷಯ ಕೆದಕಬಾರದಿತ್ತು. ದಯವಿಟ್ಟು ಬೇಜಾರು ಮಾಡಿಕೊಳ್ಳಬೇಡಿ, ಆಗಿರೋದನ್ನು ಸರಿಪಡಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಮನಸ್ಸಿಗೆ ಮತ್ತಷ್ಟು ನೋವು ಅಷ್ಟೇ, ಸಾರಿ. ಇನ್ನೇನು ಕೇಳಕ್ಕೆ ಹೊರಡ್ತೀನಿ, ಮಲಗಿಕೊಳ್ಳಿ, ಗುಡ್ ನೈಟ್ ಹೇಳಿ ಹೊರಗೆ ಹೋದ. ಅವನ ಸಾತ್ವಾನದ ಮಾತುಗಳು ಅವಳ ಕಿವಿಗೆ ಬೀಳಲೇ ಇಲ್ಲ. ಹಳೆಯ ಘಟನೆಯ ಪುನಂ ನೆನೆದು ಮನಸ್ಸು ಹೃದಯ ಭಾರವಾಗಿತ್ತು. ಮನ ಹಗುರವಾಗುವವರೆಗೂ ಹತ್ತಳು. ಮದುವೆ ವಿಚಾರ ಹಾರದ ಗಾಯದ ಮೇಲೆ ಒಮ್ಮೆ ಬರೆ ಎಳೆದಂತಾಗಿತ್ತು.
ಸಿದ್ಧಾರ್ಥ್ ಹೊರಡಲು ಒಂದು ವಾರ ಮಾತ್ರ ಬಾಕಿ ಇತ್ತು. ಅಂದು ಬೆಳಿಗ್ಗೆ ಎಲ್ಲರೂ ಕವಿತಾರವರ ಸ್ನೇಹಿತೆ ಬಿಂದುಳ ಮಗಳ ಮದುವೆಗೆ ಹೊರಟರು. ಗೌತಮಿ ತಪ್ಪಿಸಿಕೊಳ್ಳಲಾಗದೆ ಅವರ ಜೊತೆ ಹೊರಟಳು. ಯಾಕೆಂದರೆ ಹಿಂದೊಮ್ಮೆ ಅವಳು ಹೇಳಿದ್ದಳು ಮದುವೆಗೆ ಬರುವುದಾಗಿ. ಅವಳ ಮಾತಿಗೆ ಅವಳೆ ಕಟ್ಟುಬಿದ್ದು ತಯಾರಾದಳು. ನಾಲ್ಕು ಜನ ಹೊರಟರು. ಅರ್ಧ ಗಂಟೆಯ ದಾರಿ ಅಷ್ಟೇ ಕಲ್ಯಾಣ ಮಂಟಪಕ್ಕೆ. ಕಾರ್ ಇಳಿದು ಹೊಳ ಹೋದರು. ಸಾಕಷ್ಟು ಜನ ಸೇರಿದ್ದರು. ಜನರ ಮಧ್ಯದಲ್ಲಿ ಎಲ್ಲರೂ ಹೊಳೆಗೆ ಪ್ರವೇಶಿಸಿದರು. ಗೌತಮಿಗೆ ಕಾರಿಳಿದ ಕ್ಷಣದಿಂದಲೇ ಮನದೊಳಗೆ ಕಸಿವಿಸಿ ಶುರುವಾಗಿತ್ತು. ನಿಧಾನಕ್ಕೆ ಹೆಜ್ಜೆ ಹಾಕುತ್ತಿದ್ದಳು. ಕವಿತಾ ಅವಳ ಮುಂದೆ ಹೋಗುತ್ತಿದ್ದರು. ಗೌತಮಿ ಹಿಂದೆ ಬರುತ್ತಿದ್ದಳು. ಮುಂದೆ ಹೋಗುತ್ತಿದ್ದರು ಸಿದ್ಧಾರ್ಥ್ ಹಿಂದೆ ಬರುತ್ತಿದ್ದ. ಮುಂದೆ ಹೋಗುತ್ತಿದ್ದಂತೆ ಮದುವೆ ಮಂಟಪ ಕಾಣಿಸತೊಡಗಿತು. ವಧುವರರ ಕಡೆ ಅವಳ ಗಮನ ಹೋಯಿತು. ವರನನ್ನು ನೋಡಿ ಶಾಕ್ ಆದಳು. ಒಂದು ಕ್ಷಣವೂ ಅಲ್ಲಿ ನಿಲ್ಲಲಾಗಲಿಲ್ಲ ಅವಳಿಗೆ. ಇಂದು ಮುಂದೆ ಯೋಚಿಸದೆ ಹಿಂತಿರುಗಿ ವೇಗವಾಗಿ ಹೊರಟಳು. ಹಿಂದೆ ಇದ್ದ ಸಿದ್ಧಾರ್ಥನನ್ನು ತೂಸು ತಳ್ಳಿಕೊಂಡು ಕಲ್ಯಾಣ ಮಂಟಪದಿಂದ ಹೊರಗೆ ಓಡಿದಳು. ಅವಳನ್ನು ಹಿಂಬಾಲಿಸಿ ಬಂದ ಸಿದ್ಧಾರ್ಥ್. ಅವನ ತಂದೆ ತಾಯಿ ಮುಂದೆ ಹೋಗೆಯಾಗಿತ್ತು. ಗೌತಮಿ, ಏನಾಯಿತು? ಯಾಕೆ ಹಾಗೆ ಓಡಿ ಬಂದ್ರಿ? ಅದು ನನಗೆ ಒಂದು ಸಹಾಯ ಮಾಡ್ತೀರಾ? ನನ್ನನ್ನು ಮನೆಗೆ ಬಿಡ್ತೀರಾ ಪ್ಲೀಸ್? ನನಗೆ ಇಲ್ಲಿ ಇರೋಕೆ ಆಗ್ತಾ ಇಲ್ಲ. ಭಯ ಅವಳ ಧ್ವನಿಯಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಸರಿ ಬನ್ನಿ, ಹೆಚ್ಚೇನು ಕೇಳದೆ ಕಾರಿನ ಬಳಿ ಕರೆದುಕೊಂಡು ಬಂದು ಕಾರಿನಲ್ಲಿದ್ದ ನೀರಿನ ಬಾಟಲಿ ಹಿಡಿದ ಅವಳ ಮುಂದೆ. ತಗೊಳ್ಳಿ, ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಳ್ಳಿ ಎಂದ. ಅಷ್ಟರಲ್ಲಿ ತಮ್ಮ ಹಿಂದೆ ಬರುತ್ತಿದ್ದ ಗೌತಮಿ ಕಾಣದೇ ಇದ್ದಿದ್ದು ನೋಡಿ ಅಷ್ಟು ಜನರ ಮಧ್ಯದಲ್ಲಿ ಎಲ್ಲಿ ಹೋದಳು ಎಂದು ಗಾಬರಿಯಾಗಿ ಸಿದ್ಧಾರ್ಥ್ ಕೂಡ ಕಾಣಿಸದೇ ಇದ್ದಾಗ ಅವನಿಗೆ ಕರೆ ಮಾಡಿದರು ಕವಿತಾ. ಸಿದ್ಧಾರ್ಥ್, ಎಲ್ಲೋ ಇದೆಯಾ? ಗೌತಮಿ ಎಲ್ಲೂ ಕಾಣಿಸ್ತಾ ಇಲ್ಲ ಕಣೋ ಎಂದು ಆತಂಕದಿಂದ ನುಡಿದಾಗ ಸಿದ್ಧಾರ್ಥ್, ಅಮ್ಮ ನೀನೇನು ಟೆನ್ಷನ್ ಮಾಡ್ಕೊಬೇಡ, ನಾವಿಬ್ಬರು ಒಟ್ಟಿಗೆ ಇದ್ದೀವಿ, ನೀನು ಮುಂದೆ ಹೋಗಿ ಎಲ್ಲರನ್ನು ಮಾತನಾಡಿಸು, ನಾವಿಲ್ಲೇ ಇರ್ತೀವಿ ಎಂದಾಗ ಸಮಾಧಾನವಾದರು. ಥ್ಯಾಂಕ್ಸ್. ನೀರು ಕುಡಿದು ಕಾರೊಳಗೆ ಕುಳಿತಳು. ಕಾರು ವಾಪಸ್ಸು ಮನೆಗೆ ಬಂತು. ಅವನು ಏನೂ ಕೇಳಲಿಲ್ಲ. ಅವಳು ಸುಧಾರಿಸಿಕೊಳ್ಳಲಿ ಎಂದು ಸುಮ್ಮನಿದ್ದ. ಮನೆಗೆ ಬಂದವಳೆ ಸೀದಾ ರೂಮಿನೊಳಗೆ ಹೋಗಿ ಬಾಗಿಲು ಹಾಕಿ ಕಣ್ಣು ಮುಚ್ಚಿ ಕುಳಿತಳು. ಮತ್ತೆ ಮತ್ತೆ ಅವನು ಯಾಕೆ ಕಾಣಿಸಿಕೊಳ್ಳುತ್ತಿದ್ದಾನೆ? ಎಲ್ಲ ಬಿಟ್ಟು ಈ ಊರಿಗೆ ಬಂದರೂ ಇಲ್ಲೂ ಬಂದು ಅಕ್ಕರಿಸಿಕೊಂಡನಲ್ಲ, ಅವನೇನಾದರೂ ನನ್ನನ್ನು ನೋಡಿರಬಹುದಾ? ಎಂತಹ ದುರಾದೃಷ್ಟ ನನ್ನದು ಎಂದು ಬೇಸರ ಮಾಡಿಕೊಂಡಳು. ಮಧ್ಯಾಹ್ನದ ಹೊತ್ತಿಗೆ ಹೋಟೆಲಿಂದ ಊಟ ಕಟ್ಟಿಸಿಕೊಂಡು ಬಂದ ಸಿದ್ಧಾರ್ಥ್ ಇಬ್ಬರಿಗೂ ಊಟ ಮಾಡುವಾಗ ಸಿದ್ಧಾರ್ಥ್ ವಿಚಾರಿಸಿದ, ಏನಾಯ್ತು ಮತ್ತೆ ಹೆದರುವಂಥದ್ದು? ಅವನನ್ನು ಮತ್ತೆ ನೋಡಿದೆ ಮದುವೆ ಮನೆಯಲ್ಲಿ, ಅದಕ್ಕೆ ಅಲ್ಲಿ ನಿಲ್ಲಲಾಗಲಿಲ್ಲ. ಅವನಿಗೆ ಅರ್ಥವಾಯಿತು. ನನಗೆ ಆಗಲೇ ಹೇಳೋದಲ್ವಾ, ತೋರಿಸಿದ್ದರೆ ಒಂದು ಗತಿ ಕಾಣಿಸ್ತಿದೆ ಅವನಿಗೆ. ಎಷ್ಟು ದಿನ ಅಂತ ಭಯಪಟ್ಟುಕೊಂಡು ಬದುಕೋದು, ಇದಕ್ಕೆಲ್ಲ ಒಂದು ಅಂತ್ಯ ಹಾಡ್ತಿದೆ. ಹೌದು, ನಿಮ್ಮನ್ನು ನೋಡಿದ್ನಾ? ಇಲ್ಲ ಅನ್ಸುತ್ತೆ. ನಾನೇನಾದರೂ ಹೇಳಿದರೆ ದೊಡ್ಡ ಗಲಾಟೆ ಆಗಿರೋದು. ಅಲ್ಲಿ ಮದುವೆ ನಿಂತು ಹೋಗುತ್ತಿತ್ತು. ಮತ್ತೆ ಅವನಿಂದ ನಿಮಗೆ ಏನಾದರೂ ತೊಂದರೆ ಆಗಿದ್ದರೆ ನಾನು ಏನು ಮಾಡಬೇಕಿತ್ತು? ಅಂಥವರಿಂದ ಅಂತರ ಕಾಯ್ದುಕೊಳ್ಳುವುದು ಒಳ್ಳೆಯದು. ಅವಳ ಮಾತಿನಲ್ಲಿ ಅವಳಿಗೆ ಅವನ ಬಗ್ಗೆ ಇದ್ದ ಕಾಳಜಿ ಧ್ವನಿಸುತ್ತಿತ್ತು. ಅಷ್ಟಕ್ಕೆ ಅವನ ಮನಕ್ಕೆ ಸಂತಸವಾಗಿತ್ತು. ಮುಗುಳ್ ನಕ್ಕ. ಯಾಕೆ? ನನಗೆ ಗಾಬರಿಯಾಗಿದ್ರೆ ನೀವು ನಗ್ತಾ ಇದ್ದೀರಲ್ಲ. ಅಂತಹ ಸನ್ನಿವೇಶದಲ್ಲೂ ಈ ಬಡಪಾಯಿ ಬಗ್ಗೆ ಯೋಚನೆ ಮಾಡಿದ್ರಲ್ಲ ಅಂತ ನೆನೆಸಿಕೊಂಡು ನಗು ಬಂತು. ನಾನು ಹಾಗೆ ಮಾತನಾಡಬಾರದಿತ್ತೇನು, ಎಲ್ಲ ತಣ್ಣಗಾಗಿತ್ತು. ನಾನು ಚೂರು ಅವರ ಪರ ಮಾತಾಡಿದ್ರೂ ಅವರ ಮನೆ ಮತ್ತೆ ನನ್ನೆಡೆಗೆ ಹೊಲಬಹುದು. ಆದಷ್ಟು ಮೌನವಾಗಿರುವುದು ಒಳ್ಳೆಯದನ್ನು. ಇನ್ನು ಒಂದು ವಾರವಷ್ಟೇ, ಆಮೇಲೆ ಚಿಂತೆ ಇಲ್ಲ ಎಂದುಕೊಂಡಳು. ಸುಮ್ಮನೆ ಊಟ ಮಾಡಿದಳು. ಕವಿತಾ ಒಂದೇ ಸಮನೆ ಫೋನ್ ಮಾಡುತ್ತಿದ್ದರು. ಅವರಿಗೆ ಗೌತಮಿ ಅಲ್ಲಿಲ್ಲ ಎಂದು ಅನಿಸುತ್ತಿತ್ತು. ಏನೋ ತೊಂದರೆ ಆಗಿದೆ ಎಂದು ಶಂಕಿಸುತ್ತಿತ್ತು ಅವರ ಮನ. ಸಿದ್ಧಾರ್ಥ್ ಏನೋ ಸುಳ್ಳು ಹೇಳಿ ಸಂಭಾಳಿಸಿದ. ಮಧ್ಯಾಹ್ನ ಊಟದ ನಂತರ ಕರೆ ಸ್ವೀಕರಿಸಿ, ನಾವು ಮನೆಯಲ್ಲಿ ಇದ್ದೀವಿ, ನಾನು ಬರ್ತೀನಿ, ಈಗ ನೀವು ಹೊರಡಿ ಎಂದು ಫೋನ್ ಇಟ್ಟ. ನಾನು ಅಪ್ಪ ಅಮ್ಮನ ಕರೆದುಕೊಂಡು ಬರ್ತೀನಿ, ಹುಷಾರು ಹೇಳಿ ಹೊರಟ. ಕಲ್ಯಾಣ ಮಂಟಪದಿಂದ ಹೊರಟ ಮೇಲೆ ಮೂರ್ತಿ ಕೇಳಿದರು, ಏನಾಯಿತು? ಸಿದ್ಧಾರ್ಥ್ ಯಾಕೆ ವಾಪಸ್ ಮನೆಗೆ ಹೋಗಿದ್ದು ನೀವು? ನನಗೆ ಮೊದಲು ತಿಳಿದಿಲ್ಲ ಅಪ್ಪ. ಏನಾಯಿತು ಎಂದರೆ? ಎಂದು ನಡೆದಿದ್ದೆಲ್ಲವನ್ನು ಸೂಕ್ಷ್ಮವಾಗಿ ಹೇಳಿದ. ಹಾಗೆಯೇ ಕೆಲವು ದಿನಗಳ ಹಿಂದೆ ರಸ್ತೆಯಲ್ಲಿ ಅವಳು ಬಿದ್ದಿದ್ದು ಎಲ್ಲವನ್ನು ಹೇಳಿದ. ಅವರಿಬ್ಬರು ಗಾಬರಿಯಾಯಿತು. ಇಷ್ಟೆಲ್ಲ ಆಗಿತ್ತ, ನಮ್ಮಿಂದ ಯಾಕೋ ಮುಚ್ಚಿಟ್ಟೆ ಇದನ್ನೆಲ್ಲ? ನೀವು ಸುಮ್ಮನೆ ಟೆನ್ಷನ್ ಮಾಡಿಕೊಳ್ಳುತ್ತೀರಾ ಅಂತ ಹೇಳಿರಲಿಲ್ಲ ಅಷ್ಟೇ. ಆದರೂ ಅವರ ಮನಸ್ಸಿಗೆ ಸಮಾಧಾನವಾಗಲಿಲ್ಲ. ಗೌತಮಿಯ ಹತ್ತಿರ ಮಾತಾಡಿ ಎಲ್ಲ ಗೊಂದಲಗಳನ್ನು ಬಗೆಹರಿಸಿಕೊಳ್ಳಬೇಕೆಂದು ತೀರ್ಮಾನಿಸಿದರು. ಮನೆಗೆ ಬಂದವರೇ ಗೌತಮಿಯನ್ನು ಕೂರಿಸಿಕೊಂಡು ವಿಚಾರಿಸಲು ಶುರು ಮಾಡಿದರು. ಯಾಕೆ ಪುಟ್ಟ, ನಾವೆಲ್ಲ ಅಷ್ಟು ಬೇಗ ಹೊರಗಿನವರಾಗಿ ಬಿಟ್ಟುವ? ಯಾಕೆ ನಮ್ಮಿಂದ ಎಲ್ಲ ಮುಚ್ಚಿಡ್ತಾ ಇದೆಯಾ ಮಗಳೇ? ಏನು ನಿನ್ನ ಸಮಸ್ಯೆ ಹೇಳಬಾರದೆ? ನೀನು ಒಳಗೊಳಗೆ ಕೊರಗೋದನ್ನು ನನಗೆ ನೋಡೋಕ್ಕಾಗಲ್ಲಮ್ಮ. ಕಣ್ಣಲ್ಲಿ ನೀರು ತುಂಬಿಕೊಂಡು ಕೇಳಿದಾಗ ಅವರ ಪ್ರೀತಿ ವಾತ್ಸಲ್ಯದ ಮುಂದೆ ತಾನು ತುಂಬ ಸಣ್ಣವಳಾದೆ ಎಂದೆನಿಸಿತು. ತನ್ನ ಬಗ್ಗೆ ಏನು ತಿಳಿಯದೇ ಇದ್ದರೂ ಆಶ್ರಯ ನೀಡಿ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಆದರೆ ನಾನು ಅವರಿಗೆ ಕೊನೆ ಪಕ್ಷ ನನ್ನ ಊರು ಯಾವುದೆಂದು ಕೂಡ ಹೇಳಿರಲಿಲ್ಲ. ಇಷ್ಟು ದಿನ ಇದರಿಂದ ಸತ್ಯ ಮುಚ್ಚಿಟ್ಟು ಮೋಸ ಮಾಡಿರುವೆ. ಇವರುಗಳ ಮನಸ್ಸಿಗೆ ಬೇಸರ ಮಾಡಿರುವೆ. ಇಂದು ಎಲ್ಲ ವಿಷಯಗಳನ್ನು ಹೇಳಿ ನಿರಾಳವಾಗಬೇಕು ಎಂದುಕೊಂಡು, ಅಂಕಲ್ ಆಂಟಿ ಮೊದಲು ನನ್ನ ಕ್ಷಮಿಸಿಬಿಡಿ,
ಇಷ್ಟು ದಿನ ಇಲ್ಲಿಯೇ ಇದ್ದುಕೊಂಡು ನಿಮಗೆ ನನ್ನ ಬಗ್ಗೆ ಹೇಳದೇ ಇದ್ದಿದ್ದು ನನ್ನ ಮೊದಲ ತಪ್ಪು. ದಯವಿಟ್ಟು ಕ್ಷಮಿಸಿ. ನಾನು ಈಗ ನನ್ನ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಹೇಳುತ್ತೀನಿ ಕೇಳಿ. ಗೌತಮಿ ತಾನು ಇಲ್ಲಿಗೆ ಬರುವ ಮುಂಚೆ ನಡೆದ ತನ್ನ ಬದುಕಿನ ವೃತ್ತಾಂತವನ್ನೆಲ್ಲ ಹೇಳಲು ಶುರು ಮಾಡುತ್ತಾಳೆ. ಎಲ್ಲರಿಗೂ ಅದರಲ್ಲೂ ಸಿದ್ಧಾರ್ಥ್ಗೆ ಹೆಚ್ಚು ಆಸಕ್ತಿ ಇರುತ್ತದೆ ತಿಳಿದುಕೊಳ್ಳಲು. ನಾನು ಓದಿದ್ದೆಲ್ಲ ಹುಬ್ಬಳ್ಳಿಯಲ್ಲಿ. ನಾನು ಅಪ್ಪ ಇಬ್ಬರೇ ಇದ್ದಿದ್ದು, ತಾಯಿನ ನೋಡೇ ಇಲ್ಲ. ಹೆರಿಗೆ ಟೈಮಲ್ಲಿ ಹೋಗ್ಬಿಟ್ರಂತೆ, ಸಂಬಂಧಿಕರು ಯಾರು ಬರ್ತಿರ್ಲಿಲ್ಲ ಮನೆಗೆ. ಅಪ್ಪ ಅಮ್ಮನ ಪ್ರೀತಿಸಿ ಅಮ್ಮನ ಮನೆಯವರ ಒಪ್ಪಿಗೆ ಇಲ್ಲದೆ ಮದುವೆ ಆಗಿದ್ದು. ಹಾಗಾಗಿ ಅಮ್ಮನ ತವರು ಮನೆಯವರ ಸಂಪರ್ಕವೇ ಇಲ್ಲ. ಹಾಗೆ ಅವರುಗಳ ಬಗ್ಗೆ ಏನು ಗೊತ್ತಿಲ್ಲ ನನಗೆ. ಹುಟ್ಟು ಆಗಲೇ ತಾಯಿನ ಕಳೆದುಕೊಂಡ ಅನಿಷ್ಟ ಅಂತ ತಂದೆ ಮನೆಯವರು ನಮ್ಮ ಇಬ್ಬರನ್ನು ದೂರ ಇಟ್ರಂತೆ. ಹಾಗಾಗಿ ಎಲ್ಲರಿಂದ ದೂರವಾಗಿ ನನ್ನನ್ನು ಹುಬ್ಬಳ್ಳಿಗೆ ಕರೆದುಕೊಂಡು ಬಂದರಂತೆ. ಮೊದಲು ಒಂದು ಸಣ್ಣ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಕ್ರಮೇಣ ಒಂದು ಬಿಸ್ನೆಸ್ ಶುರು ಮಾಡಿದರು. ಹಂತ ಹಂತವಾಗಿ ಮೇಲ್ ಬಂದರು. ಆಮೇಲೆ ಸ್ವಂತ ಮನೆ ಕಟ್ಟಿಸಿದರು. ಯಾರು ಇಲ್ಲದ ನಮಗೆ ತುಂಬ ಸಪೋರ್ಟಿವ್ ಆಗಿ ಇದ್ದವರು ಅಪ್ಪನ ಸ್ನೇಹಿತರು ಸುರೇಶ್ ಅಂಕಲ್, ಮತ್ತೆ ಅವರ ಹೆಂಡತಿ ಸುಮಾ. ಅಪ್ಪ ಬೇರೆ ಊರಿಗೆ ಹೋಗುತ್ತಿದ್ದಾಗಲೆಲ್ಲ ನನ್ನನ್ನು ಅವರ ಮನೆಯಲ್ಲಿ ಬಿಟ್ಟು ಹೋಗುತ್ತಿದ್ದರು. ಸುಮಾ ಆಂಟಿ ನನ್ನನ್ನು ಅವರ ಸ್ವಂತ ಮಗಳಂತೆ ನೋಡಿಕೊಳ್ಳುತ್ತಿದ್ದರು. ಅವರಿಗೆ ಒಬ್ಬ ಮಗನಿದ್ದ, ಅಜಯ್ ಅಂತ. ನನಗಿಂತ 1 ವರ್ಷ ದೊಡ್ಡವನು. ನಾವು ಒಂದೇ ಸ್ಕೂಲಿಗೆ ಒಟ್ಟಿಗೆ ಹೋಗ್ತಾ ಇದ್ವಿ. ನನ್ನ ಬೆಸ್ಟ್ ಫ್ರೆಂಡ್ ಅಂದರೆ ಅದು ಅವನೇ. ಎಲ್ಲ ವಿಷಯನೂ ನಾನು ಅವನ ಹತ್ರ ಹಂಚಿಕೊಳ್ತಾ ಇದ್ದೆ. ಅಪ್ಪ ಅಂಕಲ್ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸಿನೆಸ್ ಶುರು ಮಾಡಿದರು, ಸಂಪಾದಿಸಿದರು. ನಮ್ಮಪ್ಪ ಕೋಟ್ಯಾಧಿಪತಿಯಾದರು. ಎಲ್ಲನೂ ಚೆನ್ನಾಗಿತ್ತು ಡಿಗ್ರಿ ಹೋದವರೆಗೂ. ಒಂದು ಕ್ಷಣ ಮೌನವಾದಳು. ಸಿದ್ಧಾರ್ಥ್ಗೆ ಕುತೂಹಲ ಹೆಚ್ಚುತ್ತಿತ್ತು. ಮತ್ತೆ ಪ್ರಾಬ್ಲಮ್ ಶುರುವಾಗಿದ್ದು, ನೀವು ಯಾರನ್ನು ಪ್ರೀತಿಸಿದ್ದು, ಇದೆಲ್ಲ ಯಾವಾಗ ಕೇಳಿದ. ತುಸು ತಡೆದು ಮತ್ತೆ ಶುರು ಮಾಡಿದ್ದಳು. ಡಿಗ್ರಿ ಹೋದವಾಗ ನನ್ನ ಸ್ನೇಹಿತರಾಗು ಫೋನ್ನಲ್ಲಿ ಫೋಟೋ ನೋಡಿ ಅರ್ಜುನ್ ಪರಿಚಯವಾಗಿತ್ತು. ಕ್ರಮೇಣ ಸ್ನೇಹದಿಂದ ಪ್ರಾರಂಭವಾಗಿ ಪ್ರೀತಿಯಾಗಿತ್ತು. ನಾನವನನ್ನು ಮೊದಲನೇ ಸಲ ನೋಡಿದಾಗಲೇ ಅವನನ್ನು ತುಂಬ ಇಷ್ಟಪಟ್ಟಿದ್ದೆ. ಅವನು ಯುರೋಪ್ನಲ್ಲಿ ಉದ್ಯೋಗದಲ್ಲಿದ್ದನು. ಅವನ ಫ್ಯಾಮಿಲಿ ಅಂದರೆ ಅವನಿಗೆ ಪ್ರಾಣ, ಕೂಡು ಕುಟುಂಬ ಅವರದು ಅಂತ ಹೇಳ್ತಾ ಇದ್ದ. ಭಾವನೆಗೆ ಹೆಚ್ಚು ಬೆಲೆ ಕೊಡುತ್ತಿದ್ದ, ಗೌರವಿಸುತ್ತಿದ್ದ. ಹಣಕ್ಕಿಂತ ಸಂಬಂಧಗಳಿಗೆ ಬೆಲೆ ಕೊಡುತ್ತಿದ್ದ ವ್ಯಕ್ತಿ. ಅವನ ಈ ಗುಣಗಳೇ ನನ್ನನ್ನು ಇಂಪ್ರೆಸ್ ಮಾಡಿದ್ದು. ಅವನ ಕೂಡು ಕುಟುಂಬದಲ್ಲಿ ನಾನು ಒಬ್ಬಳಾಗೋ ಆಸೆ ಇತ್ತು ನನಗೆ. ಫೋನಲ್ಲಿ ನಮ್ಮ ಪ್ರೀತಿನ ಹೇಳಿಕೊಂಡಿದ್ದು. 1 ವರ್ಷದ ನಂತರ ಮತ್ತೆ ಅವನನ್ನು ಭೇಟಿಯಾಗಿದ್ದು. ಫ್ಲೈಟ್ ಬರೋಕ್ಕಿಂತ 1/2 ಗಂಟೆ ಮುಂಚೆನೆ ಹೋಗಿ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದೆ ಭೇಟಿಯಾಗೋಕೆ. 6 ಅಡಿ ಎತ್ತರ ಇದ್ದ, ಕೂಲಿಂಗ್ ಗ್ಲಾಸ್ ಹಾಕೊಂಡು ಸ್ಟೈಲಿಶ್ ಆಗಿ ಬಂದ. ಎಣ್ಣೆ ಗಂಪು ಬಣ್ಣವಾದರೂ ನೋಡೋಕೆ ಲಕ್ಷಣವಾಗಿದ್ದ. ಸರ್ ಮನೆಗೆ ಬಂದಾಗ ಹೊರಗೆ ಬಂದ ನನಗೆ ನೀವು ನಡೆದುಕೊಂಡು ಬರ್ತಾ ಅರ್ಜುನನ್ನು ನೆನಪಿಸಿತ್ತು. ಅದಕ್ಕೆ ಆ ದಿನಗಳಲ್ಲಿ ಕಳೆದು ಹೋದವಳು ನಿಮ್ಮ ಧ್ವನಿ ಕೇಳಿ ವಾಸ್ತವಕ್ಕೆ ಬಂದಿದ್ದು. ಸಿದ್ಧಾರ್ಥ್ ಮೊದಲ ಬಾರಿ ಅವಳನ್ನು ನೋಡಿದ ದಿನ ಅವಳು ಯಾಕೆ ಹಾಗೆ ನಿಂತಿದ್ದಳು ಎಂದು ತಿಳಿಯಿತು ಅವನಿಗೆ. ನಮ್ಮ ಪ್ರೀತಿ ವಿಷಯನ ನನ್ನ ಫ್ರೆಂಡ್ ಅಜಯ್ಗೆ ಬಿಟ್ಟು ಬೇರೆ ಯಾರಿಗೂ ತಿಳಿದಿರಲಿಲ್ಲ. ಕೆಲ ದಿನಗಳಲ್ಲಿ ಅಜಯ್ಗೂ ಪರಿಚಯ ಮಾಡಿಸಿದ್ದೆ. ಅರ್ಜುನ್ ಬೆಂಗಳೂರಿನವನು. ನನ್ನ ಮೀಟ್ ಮಾಡೋಕೆ ಬಂದಾಗ ಒಮ್ಮೊಮ್ಮೆ ಅಜಯ್ ಮನೆಯಲ್ಲಿ ಉಳಿದುಕೊಳ್ಳುತ್ತಿದ್ದ. ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ದರು. ನಾನು ಮತ್ತೆ MBA ಸೇರಿಕೊಂಡೆ. ಆಗ ಅರ್ಜುನ್ ಪ್ರಾಜೆಕ್ಟ್ ಮಾಡೋಕೆ ತುಂಬ ಸಹಾಯ ಮಾಡುತ್ತಿದ್ದ. ಯಾವುದೇ ಕೆಟ್ಟ ಚಟಗಳಿರಲಿಲ್ಲ, ಜವಾಬ್ದಾರಿ ಜಾಸ್ತಿ ಇತ್ತು. ಮನೆ ಕಡೆ ಒಬ್ಬನೇ ಮಗ, ಹೃದಯವಂತ. ಅವನ ಬಗ್ಗೆ ಹೊಗಳೋಕೆ ಪದಗಳೇ ಸಿಗಲ್ಲ, ಅವನಷ್ಟು ಒಳ್ಳೆಯ ವ್ಯಕ್ತಿ. ಈ ಪ್ರಪಂಚದಲ್ಲಿ ಯಾರು ಇಲ್ವೇನೋ ಅಂತ ಅನಿಸುತ್ತಿತ್ತು ಒಂದೊಂದು ಸಲ. ಅವನನ್ನು ಪ್ರೀತಿಸಿದ್ದಕ್ಕೆ ನಾನು ತುಂಬ ಅದೃಷ್ಟವಂತೆ ಅಂತ ಯಾವಾಗಲೂ ಅಂದುಕೊಳ್ಳುತ್ತಿದ್ದೆ. ಅವನೀಗ ಎಲ್ಲಿ ಇದ್ದಾನಮ್ಮ? ಮತ್ತೆ ಮದುವೆ ಆಗಿಲ್ಲ ಯಾಕೆ? ನಿನ್ನ ತಂದೆ ಒಪ್ಪಲಿಲ್ವಾ? ನೀವಿಬ್ಬರು ಹೇಗೆ ದೂರಾದ್ರಿ? ಮೂರ್ತಿ ಅವರು ಪ್ರಶ್ನಿಸಿದರು. ನಂದು ಎಜುಕೇಷನ್ ಎಲ್ಲ ಮುಗಿದ ಮೇಲೆ ಅಪ್ಪಂಗೆ ಬಿಸಿನೆಸ್ ನೋಡಿಕೊಳ್ಳೋಕೆ ಹೆಲ್ಪ್ ಮಾಡ್ತಾ ಇದ್ದೆ. ಆಫೀಸಿಗೆ ಹೋಗ್ತಾ ಇದ್ದೆ. ಹಾಗಾಗಿ 1 ವರ್ಷ ಬಿಟ್ಟು ಮದುವೆ ಬಗ್ಗೆ ಯೋಚಿಸೋಣ ಅಂತ ಸುಮ್ಮನಿದ್ವಿ. 1 ವರ್ಷ ಆದ ಮೇಲೆ ಅರ್ಜುನ್ ಈ ಸಲ ಊರಿಗೆ ಬಂದಾಗ ಮನೆಯವರ ಹತ್ರ ನಮ್ಮ ಪ್ರೀತಿ ವಿಷಯ ಹೇಳ್ತೀನಿ, ನೀನು ಆದಷ್ಟು ಬೇಗ ಮನೆಯಲ್ಲಿ ಮಾತಾಡು ಎಂದಿದ್ದ. ಅವನು ಊರಿಗೆ ಹೊರಡುವ ಕೆಲವು ದಿನಗಳ ಮುಂಚೆ ನಾನು ಅಪ್ಪನ ಹತ್ತಿರ ಹೇಳಿದೆ. ಅಪ್ಪ, ನಾನು ಫ್ರೆಂಡ್ ಥರಾನೇ ಇದ್ವಿ, ಹಾಗಾಗಿ ಭಯಪಡದೆ ಡೈರೆಕ್ಟಾಗಿ ಹೇಳಿಬಿಟ್ಟೆ. ಮೊದಲ ಅವರಿಗೆ ಬೇಸರ ಆಯಿತು. ಕಾರಣ ಅವರು ನನ್ನ ಫ್ರೆಂಡ್ ಅಜಯ್ ಜೊತೆ ನನ್ನ ಮದುವೆ ಮಾಡೋ ನಿರ್ಧಾರ ಮಾಡಿದ್ದರು. ಆದರೆ ನನ್ನ ಆಸೆ ಮುಖ್ಯ ಅಂತ ಒಪ್ಪಿಕೊಂಡು ಬಿಟ್ಟರು. ಅವನು ಬಂದ ಮೇಲೆ ಪರಿಚಯ ಮಾಡಿಸಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ಆಗಲೇ ಇಲ್ಲ. ಎಲ್ಲ ಸುಸೂತ್ರವಾಗಿ ಆಯಿತು ಎನ್ನುವಷ್ಟರಲ್ಲಿ ಬರ ಸಿಡಿಲಿನಂತೆ ಬಂದಪ್ಪಳಿಸಿದ್ದು ಅರ್ಜುನ್ ಕಣ್ಮರೆ ವಿಷಯ. ಫ್ಲೈಟ್ ಹತ್ತೋಕ್ಕಿಂತ ಸ್ವಲ್ಪ ಮುಂಚೆ ಹೊರಡ್ತಾ ಇದ್ದೀನಿ ಮನೆಗೆ, ಹೋದ ಮೇಲೆ ಕಾಲ್ ಮಾಡ್ತೀನಿ ಅಂತ ಫೋನ್ ಮಾಡಿದ್ದ. ಅದೇ ಕೊನೆ ಅವನ ಮಾತು ಕೇಳಿದ್ದು. ಗಂಟಲು ಬಿಗಿದಂತಾಗಿತ್ತು. ಅವಳಿಗೆ ಸ್ವರ ಹೊರಡಲಿಲ್ಲ.
ಕಣ್ಣೀರು ಧಾರಾಕಾರವಾಗಿ ಅರಿಯತೊಡಗಿತು. ಕ್ಷಣ ತಡೆದು ಮತ್ತೆ ಮುಂದುವರಿದಳು. ಆಮೇಲೆ ಅವನ ಫೋನ್ ಬರಲೇ ಇಲ್ಲ. ನಾನು ಮಾಡಿದ್ರೂ ಕನೆಕ್ಟ್ ಆಗಿಲ್ಲ. ಏನು ಮಾಡಬೇಕು ತೋಚದೆ ಅಜಯ್ಗೆ ಫೋನ್ ಮಾಡಿ ಹೇಳಿದೆ. ಅವನು ಏರ್ಪೋರ್ಟ್ಗೆ ಹೋಗಿ ವಿಚಾರಿಸಿದ. ಫ್ಲೈಟ್ ಸೇಫ್ ಆಗಿ ಬಂದಿತು, ಏನು ಸಮಸ್ಯೆ ಇರಲಿಲ್ಲ. ಭವಿಷ್ಯ ಏನು ಎಮರ್ಜೆನ್ಸಿಯಾಗಿ ಅವನು ಅಲ್ಲಿಂದ ಹೊರಡದೇ ಇರಬಹುದು. ಕಾದು ನೋಡೋಣ ಅಂತ ಸುಮ್ಮನೆ ಆದ್ವಿ. ಎರಡು ದಿನ ಆದರೂ ಫೋನ್ ಬರದೇ ಇದ್ದಿದ್ದು ನೋಡಿ ಅಜಯ್ ಜೊತೆ ಬೆಂಗಳೂರಿಗೆ ಬಂದೆ. ಕೆಲವು ದಿನಗಳ ಮೊದಲು ಅಪ್ಪನನ್ನು ಕೇಳಿದಾಗ ಅವನ ಮನೆ ವಿಳಾಸ ನೀಡಿದ. ಅಲ್ಲಿ ಹೋದಾಗ ತಿಳಿತು ಅರ್ಜುನ್ ಏರ್ಪೋರ್ಟಿಂದ ಮನೆಗೆ ಬರುವಾಗ ಕಾರ್ ಆಕ್ಸಿಡೆಂಟ್ ಅಲ್ಲಿ. ಮುಂದಿನ ಮಾತನಾಡಲಾಗಲಿಲ್ಲ ಅವಳಿಗೆ. ಎಲ್ಲರ ಕಣ್ಣಲ್ಲೂ ಕಣ್ಣೀರು ಬಂತು. ಬಾಳಿ ಬದುಕಬೇಕಾದವನು ದುರಂತ ಅಂತ್ಯ ಕಂಡಿದ್ದು, ಅವಳ ಕನಸುಗಳು ಕಮರಿ ಹೋಗಿದ್ದು ನೆನೆದು. ವರ್ಷದ ಮೇಲಾಗಿತ್ತು ನೋಡಿ, ಈಗಲೂ ಬೇಸರವಿದೆ. ಕೊನೆಯ ಗಳಿಗೆಯಲ್ಲಿ ಅವನ ಮುಖ ನೋಡೋಕೆ ಆಗಿಲ್ಲ ಎಂದು ನನಗೆ ತಿಳಿಯುವಾಗ ಎರಡು ದಿನ ಹಾಗೆ ಹೋಗಿತ್ತು. ಆ ವಿಷಯನ ಅಜಯ್ನೇ ಹೇಳಿದ ಅಪ್ಪಂಗೆ. ಆಮೇಲೆ ನಾನು ತುಂಬ ಡಿಪ್ರೆಷನ್ಗೆ ಹೋಗಿಬಿಟ್ಟೆ. ಬದುಕೋಕೆ ಚೈತನ್ಯ ಇರಲಿಲ್ಲ. ಮಾತಾಡೋದೇ ನಿಲ್ಲಿಸಿಬಿಟ್ಟಿದ್ದೆ. ಅಪ್ಪ ಡಾಕ್ಟರ್ ಹತ್ರ ಎಲ್ಲ ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದರು. ಆಮೇಲೆ ಸ್ವಲ್ಪ ಸರಿ ಹೋದೆ, ಆದರೆ ಟ್ಯಾಬ್ಲೆಟ್ ತಗೊಂತ ಇದ್ದೆ. ಈಗಿರುವಾಗ ಅಪ್ಪ ನನಗೆ ಅಜಯ್ ಜೊತೆ ಮದುವೆ ನಿಶ್ಚಯ ಮಾಡಿದರು. ಸುರೇಶ್ ಅಂಕಲ್ ತುಂಬ ಕೇಳಿಕೊಂಡರಂತೆ. ಅಜಯ್ನ ಮದುವೆ ಆದರೆ ನಾನು ಮತ್ತೆ ಹಳೆಯದೆಲ್ಲ ಮರೆತು ಖುಷಿಯಾಗಿ ಇರಬಹುದೇನೋ ಅಂತ ಭಾವಿಸಿ ಅಪ್ಪ ಈ ತೀರ್ಮಾನ ತಗೊಂಡಿದ್ದು. ನಾನು ಒಪ್ಪಿಲ್ಲ, ನೇರವಾಗಿ ಅಜಯ್ ಜೊತೆ ಮಾತಾಡಬೇಕು ಅಂತ ಅವರ ಆಫೀಸಿಗೆ ಹೋದೆ. ಸಂಜೆ ಆ ಕಡೆ ನನಗೆ ಗೊತ್ತಾಗಿದ್ದು ಒಂದು ಭೀಕರ ಸತ್ಯ. ಸೀದಾ ಅವರ ಚೇಂಬರ್ ಹತ್ರ ಹೋದಾಗ ಸುರೇಶ್ ಅಂಕಲ್ ಮತ್ತೆ ಅಜಯ್ ಮಾತಾಡ್ತಾ ಇದ್ದಿದ್ದು ನನ್ನ ಕಿವಿಗೆ ಬಿತ್ತು. ಅಂತೂ ನಾವು ಅಂದುಕೊಂಡ ಹಾಗೆ ಆಯಿತು. ಅಜಯ್, ಗೌತಮಿಯನ್ನು ನೀನು ಮದುವೆಯಾದರೆ ಅವಳ ಆಸ್ತಿಗೆಲ್ಲ ನೀನೇ ವಾರಿಸುದಾರ. ಸಾವಿರಾರು ಕೋಟಿ ಆಸ್ತಿ ಇದೆ ಅವಳ ಹೆಸರಲ್ಲಿ. ನಮ್ಮ ಜೊತೆ ಮಾಡ್ತಿರೋ ಬಿಸಿನೆಸ್ ಬಿಟ್ಟು ನಾಲ್ಕೈದು ಕಂಪನಿಗಳ ಒಡೆಯ ಅವನು. ಗೌತಮಿ ಯಾರನ್ನು ಪ್ರೀತಿಸ್ತಾ ಇದ್ದಾಳೆ ಅವನನ್ನೇ ಮದುವೆ ಆಗ್ತಾಳೆ ಅಂತ ನೀನು ಹೇಳಿದಾಗ ನಾನು ಎಷ್ಟು ಅಪ್ಸೆಟ್ ಆಗಿದೆ ಗೊತ್ತಾ? ಅವಳು ಬೇರೆಯವರನ್ನು ಮದುವೆ ಆಗೋದನ್ನು ಹೇಗಾದರೂ ತಡೆಯಬೇಕು ಅಂದುಕೊಂಡಿದ್ದೆ. ಸದ್ಯ ಎಲ್ಲ ಒಳ್ಳೆಯದಾಯಿತು. ಡ್ಯಾಡ್, ಅವಳು ಅರ್ಜುನ್ನನ್ನು ಮದುವೆ ಆಗೋಕೆ ನಾನು ಬಿಡ್ತಾ ಇರಲಿಲ್ಲ. ಅವರಿಬ್ಬರನ್ನು ದೂರ ಮಾಡೋಕೆ ಅಷ್ಟರಲ್ಲಿ ಅವನು ಶಾಶ್ವತವಾಗಿ ದೂರ ಹೋಗ್ಬಿಟ್ಟ. ನಮ್ಮ ಲಕ್ ಚೆನ್ನಾಗಿತ್ತು. ಅವಳು ನನ್ನ ಮದುವೆಯಾಗೋಕೆ ಒಪ್ಪಿಕೊಳ್ಳಲ್ಲ ಅಂದ್ಕೊಂಡಿದ್ದೆ. ಆಶ್ಚರ್ಯ ಆದರೆ ಅವಳು ಒಪ್ಪಿದ್ದು. ಅಂಕಲ್ ಪಾಪ ನಿಮ್ಮನ್ನು ಎಷ್ಟು ನಂಬಿದ್ದಾರೆ. ಪ್ರಾಣ ಸ್ನೇಹಿತ ಅಂತ ತಿಳಿದುಕೊಂಡಿದ್ದವರಿಗೆ ಹೀಗೆ ಬೆನ್ನಿಗೆ ಚೂರಿ ಹಾಕಬಹುದಾ? ನಾವು ಅವನನ್ನೇ ಬೀದಿ ಪಾಲು ಮಾಡುತ್ತಿಲ್ಲ. ಮುಂದೆ ಅವನ ಆಸ್ತಿನ ಯಾರಾದರೂ ನೋಡ್ಕೊಬೇಕಲ್ವಾ? ಅದಕ್ಕೆ ಈಗಿನಿಂದಲೇ ನೋಡಿಕೊಳ್ಳೋಣ ಅಂತ ಅಷ್ಟೇ ಎನ್ನುತ್ತಾ ಇಬ್ಬರು ಜೋರಾಗಿ ಕೈ ತಟ್ಟಿಕೊಂಡು ನಕ್ಕರು. ಅವರ ಅಷ್ಟು ಮಾತುಗಳನ್ನು ಕೇಳಿಸಿಕೊಂಡ ಗೌತಮಿಗೆ ಆಘಾತವಾಗಿತ್ತು. ತನ್ನ ಆಪ್ತ ಮಿತ್ರ ಎಂದೆನಿಸಿಕೊಂಡವನು ಹೀಗೆ ಯೋಚಿಸಬಹುದು ಎಂಬ ಸಣ್ಣ ಕಲ್ಪನೆಯೂ ಇರಲಿಲ್ಲ ಅವಳಿಗೆ. ಚಿಕ್ಕ ವಯಸ್ಸಿನಿಂದ ಯಾರ ಮೇಲೆ ನಂಬಿಕೆ ಇಟ್ಟಿದ್ದಳೋ ಅವರ ನಿಜರೂಪ ಬಯಲಾಗಿತ್ತು. ಅವಳ ಕಣ್ಣೆದುರು ಆವೇಶದಲ್ಲಿ ಅವರ ಎದುರು ಹೋಗಿ ಗಲಾಟೆ ಮಾಡಿದಳು. ದುಡುಕಿ ಕೂಗಾಡಿದೆ. ಕಣ್ಣು ಬಿಟ್ಟು ನೋಡಿದಾಗ ಸುತ್ತಲೂ ಕತ್ತಲು. ನಾನು ಎಲ್ಲಿದೆ ಎಂದು ತಿಳಿದಿರಲಿಲ್ಲ. ಕೋಪದಲ್ಲಿ ಮಾತಾಡಿ ಹೊರಡಬೇಕು ಎನ್ನುವಷ್ಟರಲ್ಲಿ ತಲೆಗೆ ಪೆಟ್ಟು ಬಿದ್ದಂತಾಗಿತ್ತು. ಎಚ್ಚರವಾದಾಗ ಒಂದು ಕೋಣೆಯಲ್ಲಿದ್ದೆ. ನನ್ನನ್ನು ಕತ್ತಲೆ ಕೋಣೆಯಲ್ಲಿ ಬಂಧಿಸಿಟ್ಟಿದ್ದರು. ಆ ಅಜಯ್ ಬೇರೆ ಯಾರೂ ಅಲ್ಲ, ಇವತ್ತು ಮದುವೆಗೆ ಹೋಗಿದ್ವಲ್ಲ ಅವನೇ. ಎಲ್ಲರೂ ದಿಗ್ಭ್ರಾಂತರಾದರು. ಕೆಲವು ದಿನ ಹಾಗೆ ಕೂಡಿ ಹಾಕಿದ್ದರು. ಊಟ ತಿಂಡಿ ಕೊಟ್ಟು ಹೋಗುತ್ತಿದ್ದರು. ನಾನು ಅಲ್ಲಿಂದ ತಪ್ಪಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಪಟ್ಟು ಸೋತು ಹೋದೆ. ಒಂದು ದಿನ ಸುಮಾ ಆಂಟಿ ಅವರಿಗೆ ತಿಳಿಯದ ಹಾಗೆ ಬಂದು ನನ್ನಲ್ಲಿಂದ ಬಚಾವ್ ಮಾಡಿದರು. ನನಗೆ ಸ್ವಲ್ಪ ಹಣ ಕೊಟ್ಟು ಸಾಧ್ಯವಾದಷ್ಟು ದೂರ ಹೋಗಿಬಿಡು, ಇವರ ಕೈಗೆ ಸಿಗಬೇಡ ಎಂದರು. ನಾನು ಮನೆಗೆ ಹೋಗಬೇಕು, ಅಪ್ಪನ ನೋಡಬೇಕು ಅಂದಾಗ ಈ ಪಾಪಿಗಳು ನಿನ್ನ ತಂದೆಯನ್ನು ಕೊಂದರು ಎಂದು ಹೇಳಿದರು. ಅಷ್ಟು ಹೇಳುವಷ್ಟರಲ್ಲಿ ಅವಳ ಧ್ವನಿ ಭಾರವಾಯಿತು. ಅಳಲು ಶುರು ಮಾಡಿದಳು. ಅಲ್ಲಿಂದ ಹೊರಟವಳು ಸಿಕ್ಕಿದ ಬಸ್ ಹತ್ತಿಕೊಂಡು ಊರು ಬಿಟ್ಟಳು. ದೇಹ ಮನಸ್ಸು ಎರಡೂ ಬಳಲಿದ್ದವು. ಸುಸ್ತಾಗಿ ನಡುರಸ್ತೆಯಲ್ಲಿ ಬಿದ್ದಳು. ಆಗ ದಾರಿಯಲ್ಲಿ ಬರುತ್ತಿದ್ದ ರಂಜಿತ್ ಅವಳನ್ನು ಅವರ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ನೀಡಿದ. ಒಂದು ತಿಂಗಳು ಪ್ರಜ್ಞೆ ಇಲ್ಲದೆ ಮಲಗಿದ್ದಳು. ಎಚ್ಚರವಾದ ಮೇಲೆ ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದ. ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಳು. ಮೊದಲೇ ಒಂದು ಆಘಾತದಿಂದ ಹೊರಬರಲಾಗದೆ ಒದ್ದಾಡುತ್ತಿದ್ದ ಅವಳಿಗೆ ಇನ್ನೊಂದು ಆಘಾತ ಎದುರಾಗಿ ಸಂಪೂರ್ಣ ಅಸ್ವಸ್ಥಳಾಗಿದ್ದಳು.
ಗಗನ ಮನೋವೈದ್ಯ ಆಗಿದ್ದರಿಂದ ಮನೆಯಲ್ಲೇ ಇಟ್ಟುಕೊಂಡು 2 ವರ್ಷ ಟ್ರೀಟ್ಮೆಂಟ್ ನೀಡಿ ಗುಣಮುಖಳಾಗಿದ್ದಾಳೆ ಎಂದೆನಿಸಿದ ಮೇಲೆ ತನ್ನ ತವರು ಮನೆಗೆ ಕಳುಹಿಸುತ್ತಾಳೆ. ಅವಳ ಜೀವನದ ಕಹಿ ಘಟನೆಗಳನ್ನು ಕೇಳಿ ಎಲ್ಲರೂ ಮರುಗುತ್ತಾರೆ, ತಮ್ಮ ಕೈಲಾದಷ್ಟು ಸಮಾಧಾನ ಮಾಡುತ್ತಾರೆ. ರಾತ್ರಿ ಊಟ ಆದ ಮೇಲೆ ಗೌತಮಿ ಮಾಮೂಲಿ ಸ್ಥಿತಿಗೆ ಬಂದ ಮೇಲೆ ಮೂರ್ತಿ ಕೇಳುತ್ತಾರೆ, ನಿನ್ನ ತಂದೆಯ ಹೆಸರೇನು? ನನಗೆ ಹುಬ್ಬಳ್ಳಿಯಲ್ಲಿ ಬಿಸ್ನೆಸ್ ಮಾಡೋ ಒಂದಿಬ್ಬರ ಕಾಂಟ್ರಾಕ್ಟ್ ಇತ್ತು, ಅದಕ್ಕೆ ಕೇಳಿದೆ. ದಿಗ್ವಿಜಯ್ ದೇಶಪಾಂಡೆ. ಆ ಹೆಸರು ಕೇಳಿ ಮಿಂಚು ಪ್ರವಹಿಸಿದಂತಾಗುತ್ತದೆ. ಅವರಿಗೆ ತಾಯಿಯ ಹೆಸರು ಅನ್ನಪೂರ್ಣ. ನೀನು ನಿನ್ನ ತಾಯಿ ಫೋಟೋ ನೋಡಿದ್ಯಾ? ನಮ್ಮ ನೀಲಿ ಇತ್ತು. ಎದ್ದು ಒಳಗೆ ಹೋಗುತ್ತಾರೆ. ತಮ್ಮ ಕಪಾಟಿನಲ್ಲಿದ್ದ ಹಳೆಯ ಆಲ್ಬಮ್ ಬಂದು ತೆಗೆದುಕೊಂಡು ಬರುತ್ತಾರೆ. ಅದರಲ್ಲಿದ್ದ ಒಂದು ಫೋಟೋ ತೋರಿಸಿ ಇದು ಯಾರು ಅಂತ ಗೊತ್ತಾ ಕೇಳುತ್ತಾರೆ. ತನ್ನ ತಂದೆಯ ನಡೆ ವಿಚಿತ್ರವೆನಿಸುತ್ತದೆ ಸಿದ್ಧಾರ್ಥ್ಗೆ. ಈಗ ಅದನ್ನು ನೋಡಿ ಶಾಕ್ ಆಗುವ ಸರದಿ ಗೌತಮಿಯದ್ದು. ಅದು ನನ್ನ ತಾಯಿಯ ಫೋಟೋ, ನಿಮ್ಮ ಹತ್ತಿರ ಹೇಗೆ ಬಂತು? ಅವಳು ಬೇರೆ ಯಾರೂ ಅಲ್ಲ ಕಣಮ್ಮ, ನನ್ನ ಸ್ವಂತ ತಂಗಿ. ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ. ಆಗ ಕವಿತಾರವರು, ಅಂದರೆ ಇವಳು ನನ್ನ ಪೂರ್ಣ ಮಗಳ? ಅಪ್ಪ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಸಿದ್ಧಾರ್ಥ್ ಗೊಂದಲದಲ್ಲಿ ಕೇಳಿದ. ನನಗೆ ಒಬ್ಬಳು ತಂಗಿ ಇದ್ದಳು, ಅವಳು ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಮದುವೆಯಾದಳು. ಆಮೇಲೆ 2 ವರ್ಷ ಅವಳು ಬದುಕಿದ್ದು. ಗೌತಮಿ, ಯಾರೂ ಇಲ್ಲ ಅನಾಥೆ ಅಂತ ಹೇಳ್ತಾ ಇದೆಯಲ್ಲ, ನಾನು ನಿನ್ನ ಸೋದರ ಮಾವ ಕಣಮ್ಮ. ನಿಮ್ಮ ತಂದೆಗೆ ಆಗ ಸರಿಯಾದ ಕೆಲಸ ಇಲ್ಲ ಅಂತ ನಾವ್ಯಾರು ಮದುವೆಗೆ ಒಪ್ಪಿರಲಿಲ್ಲ, ಹಾಗಾಗಿ ಸಂಪರ್ಕ ಕಡಿದು ಹೋಯಿತು. ಗೌತಮಿ, ಯಾವಾಗಲೂ ನೀನು ಹೊರಗಿನವಳು ಅಂತ ಫೀಲ್ ಮಾಡ್ಕೊಳ್ತಾ ಇದೆಯಲ್ಲ, ಈಗ ನೋಡು ನೀನು ಇದೇ ಮನೆ ಮಗಳು ಅನ್ನೋ ಸತ್ಯ ಗೊತ್ತಾಯಿತು. ಎಂಥ ವಿಪರ್ಯಾಸ ನೋಡು, ಇಷ್ಟು ದಿನದಿಂದ ಇಲ್ಲಿದ್ದರೂ ಗೊತ್ತಾಗಿರಲಿಲ್ಲ. ಸಿದ್ಧಾರ್ಥ್ಗೆ ಸಂತಸವಾಯಿತು. ಗೌತಮಿ ತನ್ನ ಅತ್ತೆಯ ಮಗಳು ಎನ್ನುವ ಸತ್ಯ ತಿಳಿದು. ಅಪ್ಪ, ಮೊದಲು ಈ ವಿಷಯನ ಗಗನಾಗೆ ಹೇಳಬೇಕು, ಅವಳಂತೂ ತುಂಬ ಸಂತೋಷ ಪಡುತ್ತಾಳೆ. ಹೇಳೋಣ ಪುಟ್ಟ, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನನಗೆ ಮನದೊಳಗೆ ಬೇಸರ ಇತ್ತು ತಂಗಿನ ದೂರ ಮಾಡಿಕೊಂಡಿದ್ದಕ್ಕೆ. ಕ್ಷಮಿಸು, ಇಷ್ಟು ವರ್ಷ ನಿನ್ನನ್ನು ನೋಡ ಪ್ರಯತ್ನ ಮಾಡಲಿಲ್ಲ. ಅಂಕಲ್, ಆಗಿರೋದಕ್ಕೆ ಬೇಜಾರು ಪಟ್ಟು ಏನು ಪ್ರಯೋಜನ? ಹೋಗ್ಲಿ ಬಿಡಿ, ಎಲ್ಲ ನನ್ನ ಹಣೆ ಬರಹ. ಮಾವ ಅನ್ನು ಇನ್ಮೇಲೆ ಹಾಗೆ ಕರಿಬೇಕು. ಆಯ್ತು, ಸರಿ ಮಾವ. ಗೌತಮಿ ಕಳೆದುಕೊಂಡಿದ್ದ ತಾಯಿಯ ತವರಿನ ಕೊಂಡಿ ಮತ್ತೆ ಬೆಸೆದಿತ್ತು. ಗೌತಮಿ, ನಿಮ್ಮ ಹತ್ತಿರ ಸ್ವಲ್ಪ ಮಾತನಾಡಬೇಕಿತ್ತು. ಹೇಳಿ ಸರ್. ಏನು? ನಾನು ನಾಳೆ ಬೆಳಗ್ಗೆ ಬೇಗ ಹೊರಡ್ತಾ ಇದ್ದೀನಿ, ಸಂಜೆ 4ಕ್ಕೆ ಫ್ಲೈಟ್ಗೆ ಹೋಗ್ತಾ ಇದ್ದೀನಿ. ಮತ್ತೆ ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ, ಅದಕ್ಕೆ ನಾನು ವಾಪಸ್ ಬರುವವರೆಗೂ ನೀವು ಇಲ್ಲೇ ಇರಬೇಕು. ನಿಮ್ಮ ಮನಸ್ಸು ಬದಲಿಸಿ ಬೇರೆ ಕಡೆ ಹೋಗೋ ಯೋಚನೆ ಮಾಡಬಾರ್ದು. ಇದನ್ನು ನನ್ನ ರಿಕ್ವೆಸ್ಟ್ ಅಂತ ತಿಳಿದುಕೊಳ್ಳಿ. ನೀವು ನನ್ನ ಮದುವೆ ಆಗದಿದ್ದರೂ ಪರವಾಗಿಲ್ಲ, ನಮ್ಮ ನಡುವೆ ಒಂದು ಸ್ನೇಹ ಇರಲಿ. ನಿಮಗೆ ಒಂದು ವಿಚಾರ ಹೇಳೋದಿತ್ತು. ನಿಮಗೆ ಗೊತ್ತಾ, ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದು ಇಲ್ಲಿ ನಿಮ್ಮನ್ನು ನೇರವಾಗಿ ಭೇಟಿ ಮಾಡಿದ ಮೇಲಲ್ಲ, ನೀವು ಹೇಗಿದ್ದೀರಾ ಅಂತ ನೋಡೋಕ್ಕೂ ಮುಂಚೆನೆ. ನೀವು ನನ್ನ ಮನಸ್ಸು ಆವರಿಸಿಬಿಟ್ರೆ. ನೀವು ನಮ್ಮ ಆಫೀಸ್ಗೆ ಬಂದ ಮೇಲೆ ಆಗಾಗ ಫೋನಲ್ಲಿ ಮಾತಾಡ್ತಾ ಇದ್ವಲ್ಲ, ಆಗಲೇ ನನ್ನ ಮನಸ್ಸಲ್ಲಿ ಆ ಥರ ಭಾವನೆ ಹುಟ್ಟಿತು. ನೀವು ಹೇಗಿದ್ರಿ ಅನ್ನೋ ಕಲ್ಪನೆಯೂ ಇರಲಿಲ್ಲ. ನಿಮ್ಮ ಮಾತಲ್ಲಿ ನೀವು ಏನು, ನಿಮ್ಮ ಸ್ವಭಾವ ಎಂಥದ್ದು ಅಂತ ನನಗೆ ತಿಳಿಯಿತು. ಈ 8 ತಿಂಗಳಲ್ಲಿ ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀನಿ ಅಂತ ಅನಿಸಿ ಮದುವೆ ಪ್ರಸ್ತಾಪ ಮಾಡಿದ್ದೆ ಹೊರತು ನೀವು ನೋಡೋಕೆ ಚೆನ್ನಾಗಿದ್ದೀರಾ ಅನ್ನೋ ಕಾರಣದಿಂದಲ್ಲ. ಇಷ್ಟು ವರ್ಷ ನನ್ನ ಮನಸ್ಸಲ್ಲಿ ಪ್ರೀತಿ ಪ್ರೇಮ ಎನ್ನುವ ಭಾವನೆಗೆ ಜಾಗನೇ ಇರಲಿಲ್ಲ, ಅದು ನಿಮ್ಮ ಪರಿಚಯ ಆದ ಮೇಲೆ ಹುಟ್ಟಿಕೊಂಡಿತು. ಇರಲಿ ಬಿಡಿ, ಇದನ್ನೆಲ್ಲ ನಿಮ್ಮ ಹತ್ರ ಹಂಚಿಕೊಳ್ಳಬೇಕು ಅಂತ ಅನಿಸಿತು, ಅದಕ್ಕೆ ಹೇಳಿದೆ. ನನ್ನ ಪ್ರಕಾರ ಪ್ರೀತಿ ಎಂದರೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟು ರೋಸ್ ಕೊಟ್ಟು ಪ್ರಪೋಸ್ ಮಾಡೋದಲ್ಲ, ಬಣ್ಣ ಬಣ್ಣದ ಮಾತುಗಳನ್ನಾಡಿ ಮರಳು ಮಾಡಿ ಗ್ರೇಟ್ ಅನಿಸಿಕೊಳ್ಳೋದಿಲ್ಲ. ನಾವು ಇಷ್ಟಪಟ್ಟವರನ್ನು ಹೋಲಿಸಿಕೊಳ್ಳಲು ಅವರು ಇಂಪ್ರೆಸ್ ಆಗೋ ಹಾಗೆ ಮಾಡೋದಿಲ್ಲ. ನಾವು ಹೇಗೆ ಇದ್ದೀವಿ ಹಾಗೆ ಅವರ ಬಳಿ ವರ್ತಿಸಿ ಅವರ ಮನಸ್ಸು ಗೆಲ್ಲುವುದು. ಹಾಗೆಲ್ಲ ಅಂದರೆ ದೂರದಲ್ಲಿ ಇದ್ದುಕೊಂಡು ಅವರ ಸಂತೋಷನ ಹಿತವನ್ನು ಬಯಸುವುದು. ಹಾಗಾಗಿ ನೀವು ಇಲ್ಲಿ ಆರಾಮಾಗಿ ಇರಿ, ನಾನು ಮದುವೆ ವಿಷಯನ ಕೈಬಿಟ್ಟಾಗಿದೆ. ಇನ್ನು ನೀವು ನನ್ನ ಸ್ನೇಹಿತ ಸಂಬಂಧದಲ್ಲಿ ಅತ್ತೆ ಮಗಳು ಅಷ್ಟೆ. ಆದರೂ ಎಷ್ಟು ವಿಚಿತ್ರ ಅಲ್ವಾ, 1 ವರ್ಷದ ಕೆಳಗೆ ನಮಗೆ ಪರಿಚಯ ಇರಲಿಲ್ಲ, 8 ತಿಂಗಳ ಹಿಂದೆ ಅಪರಿಚಿತರಾಗಿ ಈ ಮನೆಗೆ ಬಂದ್ರಿ. ಆಮೇಲೆ ನನ್ನ ಮನಸ್ಸಿಗೆ ಆಗಲೂ ನೀವು ಯಾರು ಏನೂ ಗೊತ್ತೇ ಇರಲಿಲ್ಲ.
ಈಗ ನೋಡಿದರೆ ನೀವು ನನ್ನ ಅಪ್ಪನ ಸ್ವಂತ ತಂಗಿಯ ಮಗಳು, ಲೆಕ್ಕದಲ್ಲಿ ಈ ಮನೆ ಮಗಳು ನೀವು. ನಿಮಗೆ ಇಲ್ಲಿರುವ ಹಕ್ಕಿದೆ, ಯಾರು ಪ್ರಶ್ನೆ ಮಾಡಲ್ಲ. ಅದರ ಬಗ್ಗೆ ಯೋಚಿಸೋಕೆ ಹೋಗಬೇಡಿ. ಬದುಕು ಹೀಗೊಂದು ತಿರುವು ಪಡೆಯಬಹುದು ಅಂತ ಊಹಿಸಿದ್ರ? ಏನೆಲ್ಲ ಆಗೋಯ್ತು ಕೆಲ ದಿನಗಳಲ್ಲಿ. ಸರಿ ಬಾಯ್, ತುಂಬ ಮಾತಾಡಿದೆ, ಸಾರಿ. ಬೆಳಿಗ್ಗೆ ನೀವು ಹೇಳೋದ್ರೊಳಗೆ ಹೊರಟಿರ್ತೀನಿ. ಮುಂದೇನು ಫೋನ್ ಮಾಡಿದಾಗ ಮೊದಲಿನ ರೀತಿಯಲ್ಲೇ ಮಾತಾಡಿ. ಸುಮಾರು ಹೊತ್ತಾಗಿದೆ, ಮಲ್ಕೊಳ್ಳಿ. ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್. ಸರಿ, ಅದು ಏನೋ ಹೇಳಬೇಕಿತ್ತು. ಹೊರಟವನನ್ನು ತಡೆದಳು. ಅವಳ ಮಾತು ಕೇಳಿ ಒಮ್ಮೆಲೆ ಸಂತಸವಾದಂತಾಯಿತು. ತಿರುಗಿದನು ಉತ್ಸಾಹದಲ್ಲಿ, ಏನನ್ನು ನಿರೀಕ್ಷಿಸಿ? ಸರ್, ನೀವು ಆದಷ್ಟು ಬೇಗ ಒಳ್ಳೆಯ ಹುಡುಗಿ ನೋಡಿ ಮದುವೆಯಾಗಿ. ಇಲ್ಲದಿದ್ದರೆ ನನ್ನಿಂದಾಗಿ ನೀವು ಮದುವೆ ಆಗದೆ ಹಾಗೆ ಇರೋ ಹಾಗಾಯಿತು ಎಂಬ ಭಾವನೆ ನನ್ನ ನೆಮ್ಮದಿಯಾಗಿ ಇರೋಕೆ ಬಿಡಲ್ಲ, ಪ್ಲೀಸ್ ಸರ್. ಅವನು ಉತ್ಸಾಹವಿಲ್ಲ ಸರ್ರನೆ ಹೇಳಿತು. ಒಂದು ಕ್ಷಣ, ನೀವು ಯಾಕೆ ನನ್ನ ಮದುವೆ ಆಗಲ್ಲ ಅಂದ್ರಿ? ಇನ್ನೊಮ್ಮೆ ಹೇಳಿ. ಒಬ್ಬರನ್ನು ಪ್ರೀತಿಸಿ ಇನ್ನೊಬ್ಬರನ್ನು ಮದುವೆ ಆಗೋಕೆ ಆಗಲ್ಲ ಅಂತ? ನನಗೂ ಅಷ್ಟೆ. ನಿಮ್ಮನ್ನು ಇಷ್ಟಪಟ್ಟು ಬೇರೆಯವರನ್ನು ಮದುವೆ ಆಗೋಕೆ ಆಗಲ್ಲ. ಇನ್ನು ಇದರ ಬಗ್ಗೆ ಚರ್ಚೆ ಬೇಡ. ಹಾಗೆ ಇನ್ನೊಂದು ಮಾತು, ಇನ್ಮೇಲೆ ನನ್ನನ್ನು ಸರ್ ಅಂತ ಕರೀಬೇಡಿ. ನಾನು ಸಂಬಂಧದಲ್ಲಿ ನಿಮ್ಮ ಮಾವನ ಮಗ, ಹಾಗಾಗಿ ಸಿದ್ಧಾರ್ಥ ಅಂತ ಅನ್ನಿ ಸಾಕು. ಆಯಿತು, ಹುಷಾರಾಗಿ ಹೋಗಿ. ಥ್ಯಾಂಕ್ ಯು ನಿಮ್ಮ ಕನ್ಸನ್ಗೆ ಎಂದು ಹೇಳಿ ಭಾರವಾದ ಮನಸ್ಸಿನಲ್ಲಿ ಹೊರಟು ಹೋದ. ಅವನು ಹೊರ ಹೋದ ಮೇಲೆ ಅವನೋದ ದಿಕ್ಕನ್ನೇ ನೋಡುತ್ತಾ ನಿಂತಳು. ಮನ ಭಾರವಾದಂತೆ ಎನಿಸಿತು. ಅವನ ಮಾತುಗಳನ್ನು ಕೇಳಿ ಇಂತಹ ಹೃದಯವಂತನನ್ನು ಯಾವ ಹುಡುಗಿಯಾದರೂ ನಿರಾಕರಿಸಲು ಕಾರಣವೇ ಇರಲಿಲ್ಲ. ಆದರೆ ಹಿಂದೆ ಆದ ಕಹಿ ಅನುಭವದಿಂದ ಅವಳು ನಿರ್ಧಾರ ಬದಲಿಸಲಿಲ್ಲ. ಸಿದ್ಧಾರ್ಥ್ ಅಲ್ಲಿಗೆ ಹೋದ ಮೇಲೆ ಗೌತಮಿಗೆ ಮನೆಯಲ್ಲಿ ಅವನ ಅನುಪಸ್ಥಿತಿ ಕಾಡತೊಡಗಿತು. ಅವನು ನಗು ನಗುತ್ತಾ ಮಾತನಾಡಿಸಿಕೊಂಡಿರುತ್ತಿದ್ದ ಮನೆಯಲ್ಲಿ. ಅವನು ಹೋದ ಮೇಲೆ ವಾರಕ್ಕೆ 2-3 ಸಲ ಫೋನ್ ಮಾಡುತ್ತಿದ್ದ. ಆಫೀಸ್ ವಿಚಾರವೇ ಹೆಚ್ಚು ಮಾತನಾಡುತ್ತಿದ್ದರೂ ಕೊನೆಯಲ್ಲಿ ಅವಳ ಬಗ್ಗೆಯನ್ನು ವಿಚಾರಿಸುತ್ತಿದ್ದ. ಮೊದಲಿನಂತೆ ಕಾಳಜಿ ತೋರಿಸುತ್ತಿದ್ದ. ಹಿಂದೆಲ್ಲ ಬರೀ ಕೆಲಸದ ಕುರಿತು ಮಾತಾಡಿ ಫೋನ್ ಇಡುತ್ತಿದ್ದ. ಆದರೆ ಈಗ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದ. ತನ್ನ ದಿನಚರಿ, ಜೀವನ ಶೈಲಿ ಎಲ್ಲದರ ಕುರಿತು ತಿಳಿಸುತ್ತಿದ್ದ. ಮೊದಮೊದಲು ಸೌಜನ್ಯಕ್ಕೆ ಅವನ ಹತ್ತಿರ ಮಾತನಾಡುತ್ತಿದ್ದರು. ಕ್ರಮೇಣ ಇಷ್ಟಪಟ್ಟೆ ಮಾತನಾಡಲು ಶುರು ಮಾಡಿದಳು. ಇಲ್ಲಿನ ಹಾಗು ಹೋಗುಗಳ ಬಗ್ಗೆ ಎಲ್ಲ ವಿವರ ನೀಡುತ್ತಿದ್ದಳು. ಅವಳಿಗೆ ತಿಳಿಯದೆ ಅವನ ಒಳ್ಳೆತನಕ್ಕೆ ಮಾರು ಹೋಗಿದ್ದಳು. ಅವನ ಸ್ನೇಹ ಮನಸ್ಸಿಗೆ ಮುದ ನೀಡುತ್ತಿತ್ತು. ಅವನ ಕರೆಗಾಗಿ ಕಾಯುತ್ತಿದ್ದಳು. ಸಂಪೂರ್ಣ ಬದಲಾಗಿದ್ದಳು ಈಗ. ಮನೆಯವರ ಮುಂದೆ ತನ್ನ ಹಿನ್ನೆಲೆ ಹೇಳಿಕೊಂಡ ಮೇಲೆ ಮನಸ್ಸು ಶಾಂತವಾಗಿತ್ತು. ನೋವನ್ನು ಹಂಚಿಕೊಂಡ ಮೇಲೆ ಹಗುರವಾಗಿತ್ತು. ಕೆಲಸದ ಬಗ್ಗೆ ಏಕಾಗ್ರತೆ ಹೆಚ್ಚಿತು. ಮನೋವ್ಯಾಧಿ ಪೂರ್ಣ ನಿವಾರಣೆಯಾಗಿತ್ತು. ಮಾನಸಿಕ ಯಾತನೆ ಇಲ್ಲವಾಗಿತ್ತು. ಗಗನ ಬಂದು ಮಾತನಾಡಿಸಿಕೊಂಡು ಕೆಲವು ಸಲಹೆ ನೀಡಿ ಹೋಗಿದ್ದಳು. ಈಗ ಗೌತಮಿಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ. ತನ್ನ ಸೋದರ ಮಾವನ ಮನೆಯಲ್ಲಿ ನೆಮ್ಮದಿಯಿಂದ ಇದ್ದಳು. ಅವಳ ಬದುಕಿನಲ್ಲಿ ನಡೆದ ಕೆಲವು ಅಹಿತಕರ ಘಟನೆಯನ್ನು ಕೆಟ್ಟ ಕನಸಂತೆ ಮರೆತು ಬಿಟ್ಟಿದ್ದಳು. ಹಾಗಾಗಿ ಮಾನಸಿಕವಾಗಿ ಬಹಳ ಗಟ್ಟಿಯಾಗಿದ್ದಳು. ಇತ್ತೀಚೆಗೆ ಯಾಕೋ ಸಿದ್ಧಾರ್ಥ್ ಇಲ್ಲೇ ಬಂದಿದ್ದರೆ ಚೆನ್ನಾಗಿರುತ್ತೆ ಎಂದು ಅವಳಿಗೆ ಅನಿಸುತ್ತಿತ್ತು. ಅವನು ಯಾವ ಪ್ರಯತ್ನವನ್ನು ಮಾಡದೆ ಅವಳ ಮನಸ್ಸು ಗೆದ್ದು ಬಿಟ್ಟಿದ್ದ. 4-5 ದಿನಗಳಿಂದ ಸಿದ್ಧಾರ್ಥ್ ಗೌತಮಿಗೆ ಕರೆ ಮಾಡಲೇ ಇಲ್ಲ. ಕೆಲಸದೊತ್ತಡ ಇರಬಹುದು ಎಂದುಕೊಂಡಳು. ವಾರವಾದರೂ ಕರೆ ಮಾಡದೆ ಇದ್ದಿದ್ದು ಬೇಸರದ ಜೊತೆ ಆತಂಕಕ್ಕೆ ಕಾರಣವಾಯಿತು. ಅತ್ತೆಯನ್ನು ಕೇಳಿದಾಗ ಅವನೀಗ ತುಂಬ ಬ್ಯುಸಿ ಅಂತೆ, ಹಾಗಾಗಿ ನಮಗೂ ಫೋನ್ ಮಾಡ್ತಾ ಇಲ್ಲ ಅಂದಾಗ ಕೊಂಚ ಸಮಾಧಾನವಾಯಿತು. ಗೌತಮಿಯ ಬರ್ತ್ಡೇ ದಿನ ಗಗನ ಬೆಳಿಗ್ಗೆ ಮುಂಚೆಯೇ ಕರೆ ಮಾಡಿದ್ದಳು. ರಂಜಿತ್ ಕೂಡ ವಿಶ್ ಮಾಡಿದ. ರೆಡಿಯಾಗಿ ಹೊರಬಂದ ಮೇಲೆ ಮೂರ್ತಿ, ಕವಿತಾ ಇಬ್ಬರು ವಿಶ್ ಮಾಡಿದ್ದರು. ಕವಿತಾ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ಬಂದೆ, ನಿನ್ನ ಹೆಸರಲ್ಲಿ ತಗೋ ಪ್ರಸಾದ ನೀಡಿದರು. ತೆಗೆದುಕೊಂಡು ಮುಡಿಗೇರಿಸಿಕೊಂಡಳು. ಅವಳು ಇಷ್ಟದ ತಿಂಡಿಯನ್ನು ಮಾಡಿದ್ದರು. ತಿಂಡಿಗೆ ತಿಂಡಿ ತಿಂದು ಮಾವ ಹೊರಡುವ ಎಂದು ಕೇಳಿದಾಗ, ಇವತ್ತು ನಾವು ಆಫೀಸ್ಗೆ ಹೋಗ್ತಾ ಇಲ್ಲ ಗೌತಮಿ, ನಿನ್ನ ಬರ್ತ್ಡೇನ ಮನೆಯಲ್ಲಿ ಇದ್ದು ಸೆಲೆಬ್ರೇಟ್ ಮಾಡೋಣ ಅಂತ. ಮಾವ ನಾನೇನು ಚಿಕ್ಕ ಮಗುನ ಬರ್ತ್ಡೇ ಅಂತ ಮನೆಯಲ್ಲಿ ಇರೋಕೆ? ನಮಗೆ ನೀನು ಚಿಕ್ಕ ಮಗು ತರಾನೆ ಕಣಮ್ಮ. ಚಿಕ್ಕವಳಿದ್ದಾಗಲಂತೂ ನಾವು ನಿನ್ನ ಬರ್ತ್ಡೇ ಮಾಡಿಲ್ಲ. ಅದಕ್ಕೆ ಅದು ಅಲ್ಲದೆ ಮನೆಗೆ ನಮಗೆ ಬೇಕಾದವರು ಒಬ್ಬರು ಬರ್ತಾ ಇದ್ದಾರೆ ಮೊದಲೇ ಸಲ, ಅದಕ್ಕೆ ಹೋಗ್ತಾ ಇಲ್ಲ, ನೀನು ಒಬ್ಬಳೆ ಹೋಗೋದು ಬೇಡ ಅಂತ ಹಾಗೆ ಹೇಳಿದೆ ಅಷ್ಟೆ. ಸರಿ ಮಾವ. ಅವರೆಲ್ಲ ವಿಶ್ ಮಾಡಿದಾಗ ಅವಳಿಗೆ ಸಿದ್ಧಾರ್ಥ್ಗೆ ತಿಳಿದಿಲ್ಲ ಅನಿಸುತ್ತದೆ. ಅವರು ವಿಶ್ ಮಾಡಿದರೆ ಚೆನ್ನಾಗಿರೋದು ಅಂತ ಅನಿಸಿತು. ನಂತರ ತನ್ನ ಯೋಚನೆಗೆ ಅವಳಿಗೆ ನಗು ಬಂತು. ನನಗೇನಾಗಿದೆ, ಯಾಕೆ ಹೀಗೆಲ್ಲ ಯೋಚನೆ ಬರುತ್ತದೆ ಎಂದುಕೊಂಡಳು. ಅಷ್ಟರಲ್ಲಿ ಯಾರು ಬಾಗಿಲು ಬಡಿದರು. ಕವಿತಾ, ಗೌತಮಿ ಚೂರು ಬಾಗಿಲು ತೆಗಿ ಎಂದರು. ಬಾಗಿಲು ತೆಗೆದ ಗೌತಮಿಗೆ ಇದು ಕನಸೋ ನನಸೋ ತಿಳಿಯಲಿಲ್ಲ. ಎದುರಿಗೆ ಸಿದ್ಧಾರ್ಥ್ ನಗುತ್ತ ನಿಂತಿದ್ದ. ಯಾಪಿ ಬರ್ತ್ಡೇ ಗೌತಮಿ? ಸಿದ್ಧಾರ್ಥ್, ನೀವು ಇಲ್ಲಿ ಏನು ಹೇಳದೆ ಕೇಳದೆ ಬಂದಿದ್ದೀರಾ? ಅವಳ ಮುಖದಲ್ಲಿ ನಗು ತುಂಬಿತು.
ಬಹಳ ದಿನಗಳ ನಂತರ ಅವನನ್ನು ನೋಡಿದ್ದರಿಂದ ಸಂತಸವಾಗಿತ್ತು. ಅದು ಅವಳ ನಗುವಿನಲ್ಲಿ ಕಾಣಿಸುತ್ತಿತ್ತು. ಅವಳ ಅಂದದ ನಗೆಯನ್ನು ಕಂಡು ತುಂಬಿಕೊಳ್ಳುತ್ತಾ ಹಾಗೆಯೇ ಕಳೆದು ಹೋದ ಅರೆ ಕ್ಷಣ ನಮ್ಮ ಹುಡುಗ ಗೌತಮಿಯನ್ನು ಈ ರೀತಿ ಅವನು ನೋಡಿಯೇ ಇರಲಿಲ್ಲ. ಯಾವಾಗಲೂ ಸಪ್ಪೆ ಮೊರೆ ಹಾಕಿಕೊಂಡು ತೋರಿಕೆಯ ನಗುಮುಖವನ್ನು ಮಾತ್ರ ನೋಡಿದ್ದ ಅವನಿಗಿದು ಹೊಸತು. ಅವಳ ಸೌಂದರ್ಯವನ್ನು ಹಿಮ್ಮಡಿಗೊಳಿಸಿದ್ದು ಆ ನಗು. ಅವಳು ಯಾವಾಗಲೂ ಹೀಗೆಯೇ ನಗುತ್ತಾ ನನ್ನ ಕಣ್ಣ ಮುಂದೆ ಇರುವ ಹಾಗೆ ಮಾಡು ದೇವರೇ. ಅಲ್ಲೇ ದೇವರಿಗೆ ಒಂದು ಬೇಡಿಕೆಯನ್ನು ಇಟ್ಟಿದ್ದ. ನಂತರ ಗೌತಮಿ ಒಳಗೆ ಕರೆಯಲ್ವಾ, ಹೇಳದೆ ಬಂದೆ ಅಂತ ಕೋಪನಾ? ಹೇಗಿತ್ತು ನನ್ನ ಸರ್ಪ್ರೈಸ್? ಹಾಗೆ ಇದ್ದಕ್ಕಿದ್ದಂತೆ ದೊಡ್ಡ ಸರ್ಪ್ರೈಸ್ ಇದೆ ನಿಮಗೆ. ಇದೆ ನಿಮ್ಮ ಬರ್ತ್ಡೇಗೆ ನಾನು ಕೊಡ್ತಾ ಇರೋ ಗಿಫ್ಟ್ ಎಂದು ತೂಸು ಪಕ್ಕಕ್ಕೆ ಸರಿದು ನಿಂತ. ಅವನ ಹಿಂದೆ ನಿಂತಿದ್ದ ವ್ಯಕ್ತಿಯನ್ನು ನೋಡಿ ಗೌತಮಿಗೆ ಆಶ್ಚರ್ಯವಾಯಿತು. ತನ್ನ ಕಣ್ಣುಗಳಲ್ಲಿ ನಂಬಲಾಗಲಿಲ್ಲ. ಅಪ್ಪ, ಹೋಗಿ ಅವರನ್ನು ಅಪ್ಪಿಕೊಂಡಳು. ಅಪ್ಪ, ನೀವು ಸ್ವಲ್ಪ ತಡೆದು, ಆ ಪಾಪಿಗಳು ನಿಮ್ಮನ್ನು ಕೊಂದು ಬಿಟ್ಟಿದ್ದಾರೆ ಅಂತ ಹೇಳಿದರು. ನೀವು ಎಲ್ಲಿದ್ರಿ? ಗೌತಮಿ, ಮಾವ ಮೊದಲ ಸಲ ಮನೆಗೆ ಬರ್ತಾ ಇರೋದು. ಹೀಗೆ ಬಾಗಿಲಲ್ಲಿ ನಿಂತು ಮಾತನಾಡಿಸೋದಾ? ಒಳಗೆ ಕರೆಯಬೇಕಲ್ವಾ? ಸಾರಿ ಅಪ್ಪ, ನಿಮ್ಮನ್ನು ನೋಡಿ ಖುಷಿಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಿಲ್ಲ. ಆದರೂ ಇದೆಲ್ಲ ಗೌತಮಿ, ಬಾ ನಿಧಾನಕ್ಕೆ ಎಲ್ಲ ಹೇಳ್ತೀನಿ, ಕುಳಿತು ಮಾತಾಡೋಣ. ಅಷ್ಟು ಹೊತ್ತಿಗೆ ಮೂರ್ತಿ ಕವಿತಾ ಬಂದು ಒಳಗೆ ಕರೆದು ಕುಳಿತುಕೊಳ್ಳಲು ಹೇಳಿದರು. ಮೂರ್ತಿ ಅವರು, ನಮ್ಮನ್ನು ಕ್ಷಮಿಸಿಬಿಡಿ, 30 ವರ್ಷದ ಕೆಳಗೆ ನಿಮ್ಮನ್ನು ಕರೆದು ಉಪಚರಿಸಬೇಕಿತ್ತು. ನಮಗೆ ನಮ್ಮದೇ ಅಟ, ನಾವು ನಿಮಗೆ ಅವಮಾನ ಮಾಡಿದ್ವಿ. ನಾವೇ ಮುಂದೆ ನಿಂತು ಮದುವೆ ಮಾಡಿದರೆ ಎಲ್ಲ ಚೆನ್ನಾಗಿ ಇರುತ್ತಿತ್ತೇನೋ. ಭವಿಷ್ಯ ಮರುಗಿದರು. ನೀವು ಯಾಕೆ ಕ್ಷಮೆ ಕೇಳ್ತೀರ ಬಾವ? ನಂದು ತಪ್ಪಿತ್ತು, ಸರಿಯಾಗಿ ಕೆಲಸ ಇರಲಿಲ್ಲ, ಜವಾಬ್ದಾರಿ ಇರದೆ ತಿರುಗಾಡುತ್ತಿದೆ. ನಿಮ್ಮ ಯೋಚನೆ ಸರಿಯಾಗಿಯೇ ಇತ್ತು, ನಾನು ದುಡುಕಿ ತಪ್ಪು ಮಾಡಿದೆ. ಆಗನ್ನಿಸುವುದರೊಳಗೆ ಅವಳು ನನ್ನ ಬಿಟ್ಟು ಹೋಗಿ ಆಗಿತ್ತು. ಅದನ್ನೆಲ್ಲ ಮನಸ್ಸಿಂದ ತೆಗೆದುಹಾಕಿ ಬಿಡೋಣ, ಸುಮ್ಮನೆ ಬೇಸರ ಅದರಿಂದ. ಸಿದ್ಧಾರ್ಥ್, ಅಪ್ಪ ಎಲ್ಲಿ ಸಿಕ್ಕಿದ್ರು ನಿಮಗೆ? ನಾನೇ ಅವರಿದ್ದಲ್ಲಿಗೆ ಹೋಗಿದ್ದೆ. ಅಪ್ಪ, ನೀವೆಲ್ಲಿದ್ರಿ ಇಷ್ಟು ದಿನ? ನನಗೆ ಎಲ್ಲ ಗೊಂದಲ ಆಗ್ತಾ ಇದೆ, ಏನು ಅರ್ಥ ಆಗ್ತಾ ಇಲ್ಲ, ಸರಿಯಾಗಿ ಬಿಡಿಸಿ ಹೇಳಿ. ಸಿದ್ಧಾರ್ಥ್, ನೀನೇ ಹೇಳಪ್ಪ ಎಲ್ಲ ಇವಳಿಗೆ. ಹಾ, ಕೇಳಿ ಹೇಳ್ತೀನಿ ಎಂದು ಗೌತಮಿಗೆ ಹೇಳಲು ಶುರು ಮಾಡುತ್ತಾನೆ. ಅವನ ತಂದೆ ತಾಯಿಗೆ ನೆನ್ನೇನೆ ಹೇಳಿರುತ್ತಾನೆ. ಗೌತಮಿ, ಅವತ್ತು ನೀವು ಎಲ್ಲ ಸತ್ಯ ಹೇಳಿದ ಮೇಲೆ, ಅಜಯ್ ಬಗ್ಗೆ ಹೇಳಿದ ಮೇಲೆ ಅವನಿಗೊಂದು ಗತಿ ಕಾಣಿಸಬೇಕು, ಅವನ ತಪ್ಪಿಗೆ ಶಿಕ್ಷೆ ನೀಡಬೇಕು ಎಂದುಕೊಂಡು ನಾನು ಹೋದೆ. ನನ್ನ ಫ್ರೆಂಡ್ಗೆ ಹೇಳಿ ಅಜಯ್ ವಿಳಾಸ ಪತ್ತೆ ಮಾಡಿಸಿದೆ. ಅವನ ಊರಲ್ಲಿ ಇರಲಿಲ್ಲ 1 ತಿಂಗಳು. ಆಮೇಲೆ ನನ್ನ ಫ್ರೆಂಡ್ ಅಜಯ್ ಬಂದ ಮೇಲೆ ಅವನ ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಟ್ಟ. ನಾನೇ ಫೋನ್ ಮಾಡಿ ನಿಮ್ಮ ಬಗ್ಗೆ ಕೇಳಿದ್ದಕ್ಕೆ ಧಮ್ಕಿ ಹಾಕಿದ ಮೇಲೆ ಅವನು ಎಲ್ಲ ವಿಷಯ ಶೇರ್ ಮಾಡಿಕೊಂಡ. ನನ್ನ ಜೊತೆ ಆಸ್ತಿಯ ಆಸೆಗೆ ನಿಮ್ಮನ್ನು ಕೂಡಿ ಹಾಕಿದ್ದು. ಮಾವಂಗೆ ಅವರ ಬಗ್ಗೆ ನೀವು ಮೆಸೇಜ್ ಕಳುಹಿಸಿದ್ದು ಅಲ್ಲಿಗೆ ಬರಲು. ಅವರಲ್ಲಿಗೆ ಬಂದ ಮೇಲೆ ಅವರನ್ನು ಒಂದು ಕಡೆ ಬಂಧಿಸಿದ್ದು. ನಿಮಗೆ ಅವರನ್ನು ಕೊಂದ್ವಿ ಅಂತ ಹೇಳಿದ್ದಾರೆ. ಅವರ ತಾಯಿಗೂ ಗೊತ್ತಿಲ್ಲ, ನಿಮ್ಮನ್ನು ಮಾತ್ರ ಅಲ್ಲಿಂದ ಬಿಡಿಸಿದರು. ಅದಾಗಿ 1 ತಿಂಗಳಿಗೆ ಅಜಯ್ ಅಪ್ಪಂಗೆ ಸ್ಟ್ರೋಕ್ ಆಗಿ ಹಾಸಿಗೆ ಮೇಲೆ ಜೀವನ ಆಯಿತು. ಆಗ ಅಜಯ್ ತಾಯಿ ಅವರಿಬ್ಬರಿಗೂ ಬುದ್ಧಿ ಹೇಳಿದ ಮೇಲೆ ತಮ್ಮ ತಪ್ಪಿನ ಅರಿವಾಗಿ ಮಾವನ್ನ ಅವರ ಮನೆ ತಲುಪಿಸಿ ಕ್ಷಮೆ ಕೇಳಿದ್ದು ಅಂದಿನಿಂದ ನಿಮಗಾಗಿ ಹುಡುಕಾಟ ನಡೆಸ್ತಾ ಇದ್ದರು. ಈ ಎಲ್ಲ ವಿಷಯ ಹೇಳಿದ ಮೇಲೆ ಅವರ ಮಾತಿನ ಮೇಲೆ ನಂಬಿಕೆ ಬಂತು. ತುಂಬ ಸಂತೋಷವಾಯಿತು ನಿಮ್ಮ ತಂದೆ ಜೀವಂತವಾಗಿದ್ದಾರೆ ಎಂದು ತಿಳಿದು. ನಿಮಗೆ ಗೊತ್ತಿರಲಿಲ್ವಲ್ಲ ಅದಕ್ಕೆ, ಇವತ್ತು ನಿಮ್ಮ ಬರ್ತ್ಡೇ, ಅದಕ್ಕೆ ಸರ್ಪ್ರೈಸ್ ಬೇರೆ ಕೊಡೋಣ ಅಂತ ಈ ಥರ ಪ್ಲ್ಯಾನ್ ಮಾಡಿದೆ. ನಿನ್ನೆ ಬೆಳಗ್ಗೆ ಅಜಯ್ ಮನೆಗೆ ಹೋಗಿ ಭೇಟಿ ಮಾಡಿ ಮಾತಾಡಿ ನಿಮ್ಮ ಮನೆಗೆ ಹೋಗಿ ಮಾವಂಗೆ ಎಲ್ಲ ವಿಷಯ ಹೇಳಿ ಕರೆದುಕೊಂಡು ಬಂದೆ. ಈಗ ಎಲ್ಲ ಅನುಮಾನ ಬಗೆಹರಿತ. ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ವರ್ಣಿಸೋಕೆ ಆಗ್ತಾ ಇಲ್ಲ. ಅನಾಥೆ ಆದೆ ಅಂತ ತಿಳ್ಕೊಂಡಿದ್ದೆ ಇಲ್ಲಿಗೆ ಬರೋ ಮುಂಚೆ. ಆದರೆ ಮೊದಲು ಅತ್ತೆ ಮಾವ ಎಲ್ಲ ಸಿಕ್ಕಿದರು, ಈಗ ನೀನು ಮತ್ತೆ ಸಿಕ್ಕಿದ್ಯ. ನೀನು ಜೀವಂತವಾಗಿ ಇರಬಹುದು ಅನ್ನೋ ಯೋಚನೆ ಕೂಡ ಬಂದಿರಲಿಲ್ಲ ಅಪ್ಪ ನನ್ನ ತಲೆಯಲ್ಲಿ, ಗೊತ್ತಾ? ಈಗ ಮತ್ತೆ ನಾನು ಅದೃಷ್ಟವಂತೆ ಅಂತ ಅನಿಸುತ್ತಿದೆ. ನಿಮ್ಮನ್ನೆಲ್ಲ ಪಡೆದು ತಂದೆಯ ತೋಳುಗಳಲ್ಲಿ ಬಂದಿಯಾಗಿ ಹೇಳಿದಳು. ನಿನ್ನ ಸಂತೋಷನ ಹೆಚ್ಚು ಮಾಡುವಂತಹ ಇನ್ನೊಂದು ವಿಷಯನ ನಾನು ನಿನಗೆ ಹೇಳುತ್ತೇನೆ ಮಗಳೇ. ಏನು? ಇಲ್ಲಿಗೆ ಬರೋಕೆ ಮುಂಚೆ ನೀನು ಇದೆಯಲ್ಲ, ನಿನ್ನ ಜೀವ ಉಳಿಸಿ ನಿನಗೊಂದು ಜೀವನ ರೂಪಿಸಿದ್ರಲ್ಲ ಡಾಕ್ಟರ್ ರಂಜಿತ್, ಅವನು ಬೇರೆ ಯಾರು ಅಲ್ಲ ಕಣಮ್ಮ, ನನ್ನ ಸ್ವಂತ ಅಣ್ಣನ ಮಗ. ನಿನಗೆ ಅಣ್ಣ ಕಣಮ್ಮ, ನನಗೆ ಅವನ ಕಾಂಟ್ಯಾಕ್ಟ್ ಇಲ್ಲದೆ ಹೋದರೂ ಅವನು MBBS ಓದಿದ್ದು ನರ್ಸಿಂಗ್ ಹೋಮ್ ಕಟ್ಟಿಸಿದ್ದು ಎಲ್ಲ ಗೊತ್ತಿತ್ತು. ಸಿದ್ಧಾರ್ಥ್ ದಾರಿಯಲ್ಲಿ ಬರುವಾಗ ನಿನ್ನ ಬಗ್ಗೆ ನನಗೆ ತಿಳಿಯದ ಎಲ್ಲ ಸಂಗತಿಗಳನ್ನು ತಿಳಿಸಿದ. ನೀನು ಊರಿಂದ ಹೊರಟ ಮೇಲೆ ಎಲ್ಲಿದ್ದೆ ಹೇಗಿದ್ದೆ ಎಲ್ಲ ಆಗ ನನಗೆ ಈ ವಿಷಯ ಗೊತ್ತಾಯಿತು. ಅಪ್ಪ ನಿಜ ಹೇಳ್ತಾ ಇದ್ದೀರಾ? ರಂಜಿತ್ ಅಣ್ಣ ನನಗೆ ಸಂಬಂಧದಲ್ಲೂ ಅಣ್ಣನೇ ಆಗಬೇಕಾ? ಒಂದೇ ದಿನ ಇಷ್ಟೊಂದು ಸರ್ಪ್ರೈಸ್ ನನಗೆ ತಡೆದುಕೊಳ್ಳೋಕೆ ಆಗ್ತಾ ಇಲ್ಲ. ಎಲ್ಲರೂ ನಮ್ಮವರೇ ಆದರೂ ಗೊತ್ತೇ ಆಗಿರಲಿಲ್ಲ. ಗಗನ, ನನ್ನ ಫ್ರೆಂಡ್ ಅಷ್ಟೇ ಅಲ್ಲ, ನನ್ನ ಅತ್ತಿಗೆ ಅವಳಿಗೂ ಹೇಳಬೇಕು ಇದನ್ನೆಲ್ಲ. ನಾನು ಎಲ್ಲರಿಗೂ ಹೇಳಿ ಆಗಿದೆ ಗೌತಮಿ, ಮಾವ ಹೇಳಿದ ಸ್ವಲ್ಪ ಹೊತ್ತಲ್ಲೇ ಹೇಳಿದೆ, ನಿಮಗೆ ಮಾತ್ರ ಈಗ ಗೊತ್ತಾಗ್ತಾ ಇರೋದು. ಎಲ್ಲರೂ ನಕ್ಕರು. ನಿಮ್ಮೆಲ್ಲರಿಗೂ ಎಷ್ಟು ಧನ್ಯವಾದಗಳು. ನನ್ನ ಮಗಳನ್ನು
ಇಷ್ಟು ಜೋಪಾನವಾಗಿ ನೋಡಿಕೊಂಡಿದ್ದಕ್ಕೆ. ಸಿದ್ಧಾರ್ಥ್, ನಿನ್ನ ಉಪಕಾರನ ಈ ಜನ್ಮದಲ್ಲಿ ಮರೆಯಲ್ಲಪ್ಪ ನಾನು. ತಂದೆ ಮಗಳನ್ನು ಹೊಂದು ಮಾಡಿದ ಪುಣ್ಯವಂತ ಕಣಪ್ಪ ನೀನು. ನಾನಂತೂ ಇವಳನ್ನು ಹುಡುಕಿ ಹುಡುಕಿ ಸೋತು ಕೈಚಲಿ ಕೂತಿದ್ದೆ. ನೀನು ಬರಲಿಲ್ಲ ಅಂದಿದ್ರೆ ನಮ್ಮಿಬ್ಬರ ಭೇಟಿ ಅಸಾಧ್ಯ ಆಗುತ್ತಿತ್ತು. ಮಾವ, ಅದೆಲ್ಲ ಯಾಕೆ? ಈಗ ನಿಮ್ಮ ಮಗಳ ಜೊತೆ ಮಾತಾಡಿ ಬಹಳ ದಿನಗಳ ಮಾತುಕತೆ ಇರುತ್ತದೆ ಅಂದ ಹಾಗೆ ಗೌತಮಿ ಇನ್ನೊಂದು ವಿಷಯ ಮರೆತಿದೆ. ಅಜಯ್ ಕ್ಷಮೆ ಕೇಳಿದ್ದಾನೆ ನಿಮ್ಮ ಹತ್ತಿರ. ಅವನಿಗೆ ನಿಮಗೆ ಮುಖ ತೋರಿಸುವುದಕ್ಕೆ ನಾಚಿಕೆಯಂತೆ. ಸಾಧ್ಯವಾದರೆ ಕ್ಷಮಿಸೋಕೆ ಹೇಳಿ ಎಂದ. ಮತ್ತೆಲ್ಲ ನಗುತ್ತಾ ಹರಟೆ ಒರೆಯುತ್ತಾ ಕುಳಿತುಕೊಂಡರು. ತನ್ನ ಬದುಕಿನಲ್ಲಿ ಇಂಥದೊಂದು ದಿನ ಬರುತ್ತದೆ ಎಂದು ಅವಳು ಕನಸಿನಲ್ಲೂ ಊಹಿಸಿರಲಿಲ್ಲ. ಗಗನ ರಂಜಿತ ಕೂಡ ಬಂದರು. ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದರು. ಹಬ್ಬದ ಅಡುಗೆ ಮಾಡಿದರು ಕವಿತಾ. ಇದೆಲ್ಲ ಗೌತಮಿಗೆ ಹೊಸ ಅನುಭವ. ಊಟವೆಲ್ಲ ಮುಗಿದ ಮೇಲೆ ಸಿದ್ಧಾರ್ಥ್ ಕೋಣೆಯ ಬಳಿ ಬಂದು ಕರೆದಳು. ಅವನು ಹೊರಬಂದ ಮೇಲೆ, ಥ್ಯಾಂಕ್ಸ್ ಸಿದ್ಧಾರ್ಥ್, ನಾನು ನಿಮಗೆ ಯಾವಾಗಲೂ ಅಭಾರಿ. ಇವತ್ತು ನನ್ನ ಜೀವನದ ವಿಶೇಷ ದಿನ, ಹಾಗೆ ಬೆಸ್ಟ್ ಬರ್ತ್ಡೇ. ಇದೆಲ್ಲ ಸಾಧ್ಯವಾಗಿದ್ದು ನಿಮ್ಮಿಂದ, ಸುಮ್ಮನೆ ಹೊಗಳಬೇಡಿ. ಅಂಥ ಸಾಹಸ ಏನೂ ಮಾಡಿಲ್ಲ, ಫೈಟ್ ಮಾಡಿ ಬಿಡಿಸಿಕೊಂಡು ಬಂದಿದ್ದಲ್ಲ ಮಾವನ್ನ ನಾನೇನು. ಫ್ರೆಂಡ್ಶಿಪ್ಪಲ್ಲಿ ಈ ಥ್ಯಾಂಕ್ಸ್ ಎಲೆ ಯಾಕೆ? ನೀವು ಸುಮ್ಮನೆ ಇರಬಹುದಿತ್ತಲ್ವ? ಅಜಯ್ನ ಹುಡುಕಿ ಸತ್ಯ ಬಾಯಿ ಬಿಡಿಸಿ ಅಪ್ಪನ ಕರೆತರುವ ಪ್ರಯತ್ನ ಯಾಕೆ ಮಾಡಬೇಕಿತ್ತು? ಇವರು ಜೀವಂತವಾಗಿ ಇದ್ದಾರೆ ಅಂತ ನಿಮಗೂ ತಿಳಿದಿರಲಿಲ್ಲ. ಹಾಗಿದ್ದರೂ ನೀವು ಬೇರೆ ಎಲ್ಲೋ ಇದ್ದುಕೊಂಡೇ ಇಷ್ಟೆಲ್ಲ ಮಾಡಿರುವಾಗ ನಾನು ಒಂದು ಕೃತಜ್ಞತೆ ಸಲ್ಲಿಸದಿದ್ದರೆ ತಪ್ಪಾಗುತ್ತದೆ. ನಾನು ಈ ಮನೆಗೆ ಮೊದಲು ಕಾಲಿಟ್ಟಾಗ ನೋವು, ಕಣ್ಣೀರು, ಮಾನಸಿಕ ಯಾತನೆ, ಅನಾಥ ಪ್ರಜ್ಞೆ ಬಿಟ್ಟು ಬೇರೇನೂ ಇರಲಿಲ್ಲ. ಇಲ್ಲಿಗೆ ಬಂದ ಮೇಲೆ, ನಿಮ್ಮ ಪರಿಚಯ ಆದ ಮೇಲೆ ಎಲ್ಲ ಸರಿಯಾಗ್ತಾ ಬಂದಿತ್ತು. ಈ ಮನೆಗೆ ನೀವೇ ಹೆಸರು ಸೆಲೆಕ್ಟ್ ಮಾಡಿದ್ದರಂತೆ, ಚಿಗುರು ನಿಲಯ ಅಂತ. ಅತ್ತೆ ಯಾವಾಗಲೂ ಹೇಳ್ತಾ ಇದ್ರು, ಇಲ್ಲಿಗೆ ಬಂದವರಿಗೆಲ್ಲ ಅನಿಸಬೇಕು ಮತ್ತು ಇಲ್ಲಿ ಶಾಶ್ವತವಾಗಿ ಏನಾದರೂ ಹೊಸದೊಂದು ಚಿಗುರಲೇಬೇಕು, ಹಾಗಾಗಿ ಆ ಥರ ಹೆಸರಿಟ್ಟ ಅಂತ. ನನಗೂ ಅನಿಸಿತ್ತು ಮನೆಗೆ ಈ ಥರ ಹೆಸರಿಟ್ಟಿದಾರಲ್ಲ ಅಂತ. ಆದರೆ ನನಗೆ ಈಗ ಅದೇ ಅನುಭವ ಆಗ್ತಾ ಇದೆ. ಬಹಳ ಸಮಯದ ನಂತರ ನಾನು ನೆಮ್ಮದಿಯಾಗಿದ್ದೀನಿ. ನನ್ನ ಕನಸುಗಳೆಲ್ಲ ಮಾಸಿ ಹೋದವು ಅಂದುಕೊಂಡಾಗ ಚಿಗುರು ಹೊಡೆದಿದೆ ಅಂತ ಹೇಳಿಕೊಳ್ಳುತ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಎವರಿಥಿಂಗ್. ಅವಳ ಮಾತು ಸಂತೋಷ ಅವನ ಆನಂದವನ್ನು ದುಪ್ಪಟ್ಟು ಮಾಡಿತು. ಸಂಜೆ ಕೇಕ್ ಕಟ್ ಮಾಡಿಸಿದರು ಗೌತಮಿಯಿಂದ. ಆಮೇಲೆ ಮೂರ್ತಿ ಅವರು ಗೌತಮಿ ತಂದೆ ಬಳಿ ಮಾತನಾಡಲು ಬಾಲ್ಕನಿಗೆ ಕರೆದುಕೊಂಡು ಬಂದರು. ಅವರ ಬಳಿ ಸಿದ್ಧಾರ್ಥ್ ಗೌತಮಿ ಮದುವೆ ಪ್ರಸ್ತಾಪ ಇಟ್ಟರು. ನಾವು ಈ ಹಿಂದೆ ಗೌತಮಿ ಹತ್ತಿರ ಮಾತಾಡಿದ್ವಿ, ಇವಳು ಒಪ್ಪಲಿಲ್ಲ. ಅಲ್ಲದೆ ಆಗ ಅವಳ ಮನಸ್ಥಿತಿನೂ ಸರಿ ಇರಲಿಲ್ಲ, ಅದಕ್ಕೆ ಅಲ್ಲಿಗೆ ಬಿಟ್ವಿ. ಈಗ ಅವಳು ಆರೋಗ್ಯವಾಗಿದ್ದಾಳೆ, ಏನು ಸಮಸ್ಯೆ ಇಲ್ಲ. ನಮ್ಮ ಸಿದ್ಧಾರ್ಥ ಮದುವೆ ಆಗೋದಾದರೆ ಅವಳನ್ನೇ, ಇಲ್ಲದಿದ್ದರೆ ಬೇಡ ಅನ್ನೋ ತೀರ್ಮಾನಕ್ಕೆ ಮಾಡಿಬಿಟ್ಟಿದ್ದಾನೆ. ನೀವು ಮನಸ್ಸು ಮಾಡಿದರೆ ಎಲ್ಲ ಚೆನ್ನಾಗಿರುತ್ತದೆ, ಅವರು ಸಂತೋಷವಾಗಿ ಇರುತ್ತಾರೆ. ಏನು ಹೇಳ್ತೀರಾ ಇದರ ಬಗ್ಗೆ? ಸಿದ್ಧಾರ್ಥ್ ದಾರಿಯಲ್ಲಿ ಬರುವಾಗ ಈ ವಿಷಯನ ಹೇಳಿದ. ಅಂಥ ಒಳ್ಳೆಯ ಹುಡುಗ ನನ್ನ ಮಗಳ ಕೈ ಹಿಡಿಯುವುದಾದರೆ ನಾನು ಯಾಕೆ ಬೇಡ ಅನ್ನಲಿ? ನಾನು ಅವಳನ್ನು ಒಪ್ಪಿಸುತ್ತೇನೆ. ಆದಷ್ಟು ಬೇಗ ಒಲಗ ಉದಿಸೋಣ, ಇವತ್ತು ರಾತ್ರಿಯೇ ಮಾತಾಡ್ತೀನಿ ಅವಳ ಹತ್ರ. ಆದಷ್ಟು ಬೇಗ ಶುಭ ಕಾರ್ಯ ಆಗೋ ಹಾಗೆ ಆಗಲಿ. ರಾತ್ರಿ ಊಟ ಆದ ಮೇಲೆ ಅವಳ ತಂದೆ ಅವಳ ಬಳಿ ಮಾತನಾಡಲು ಬಂದರು. ಮೊದಲು ಈ 2 ವರ್ಷದಲ್ಲಾದ ಕೆಲವು ಘಟನೆಗಳ ಬಗ್ಗೆ ಎಲ್ಲ ಮಾತಾಡಿ ಕೊನೆಗೆ ಗೌತಮಿ, ನನ್ನದೊಂದು ಆಸೆ ನೆರವೇರಿಸ್ತೀಯ ಮಗಳೇ ಎಂದಾಗ, ಅಪ್ಪ ಹೇಳಿ ಖಂಡಿತ. ಮಾತಿಗೆ ತಪ್ಪಲ್ಲ ತಾನೆ, ನಿಮ್ಮ ಮಗಳು ಮಾತಿಗೆ ತಪ್ತಾಳ ಹೇಳಿ. ಹಾಗಾದ್ರೆ ನೀನು ಸಿದ್ಧಾರ್ಥನ ಮದುವೆ ಆಗಬೇಕು, ಆಗ್ತೀಯ? ತಂದೆ ಹೀಗೆ ಕೇಳಬಹುದೆಂಬ ನಿರೀಕ್ಷೆ ಇರಲಿಲ್ಲ. ಸಾವರಿಸಿಕೊಂಡು, ಅಪ್ಪ ನಾನು ಮದುವೆ ಆಗಲ್ಲ ಅಂತ ನಿರ್ಧರಿಸಿದ್ದೇನೆ. ಪುಟ್ಟ, ಹಳೆಯದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗಿ ಪ್ರಯೋಜನವಿಲ್ಲ. ಸಿದ್ಧಾರ್ಥ್ ಒಳ್ಳೆ ಹುಡುಗ, ನಾನೇನು ಹೇಳೋದು ಬೇಡ, ನಿನಗೆ ಎಲ್ಲ ತಿಳಿದಿದೆ ಅಂದುಕೊಳ್ಳುತ್ತೇನೆ. ನೀನು ಮದುವೆಯಾಗಿ ಸಂತೋಷವಾಗಿದ್ದರೇನೆ, ನನಗೆ ನೆಮ್ಮದಿ ಇಲ್ಲಿದ್ದರೆ. ನಿನಗೆ ಮದುವೆ ಮಾಡಲಾಗಲಿಲ್ಲವಲ್ಲ ಅನ್ನೋ ಕೊರಗು ಕಾಡುತ್ತಾನೆ ಇರುತ್ತೆ ಕಣಮ್ಮ, ಪ್ಲೀಸ್ ಒಪ್ಕೋ. ಸರಿಯಪ್ಪ, ನಿಮ್ಮ ಸಂತೋಷನೇ ನನ್ನ ಸಂತೋಷ. ಮಾರನೇ ದಿನ ಗೌತಮಿ ತನ್ನ ತಂದೆ ಜೊತೆ ತನ್ನೂರಿಗೆ ಹೊರಡಲು ಸಿದ್ಧಳಾದಳು. ಮಾವ, ನಾನು ಕೆಲಸಕ್ಕೆ ರಿಸೈನ್ ಮಾಡ್ತೀನಿ, ಥ್ಯಾಂಕ್ಸ್ ನನ್ನನ್ನು ಕಾಳಜಿಯಿಂದ ನೋಡಿಕೊಂಡಿದ್ದಕ್ಕೆ ಹೇಳಿದಳು. ಮೂರ್ತಿ ಅವರಿಗೆ ಸಮಾಧಾನವಿರಲಿಲ್ಲ. ಗೌತಮಿ ಮದುವೆಗೆ ಒಪ್ಪಿದಳೋ ಇಲ್ಲವೋ ಎಂದು ತಿಳಿಯದೆ ದಿಗ್ವಿಜಯ್ ಬಳಿ ಕೇಳಿದರು. ನಾನು ಸಂಜೆ ಮಾತಾಡಿದ್ರ ಬಗ್ಗೆ ಏನು ತೀರ್ಮಾನ ಆಯಿತು? ನಾನೀಗ ಅದನ್ನು ಹೇಳಬೇಕು ಅಂತಿದ್ದೆ ಬಾವ. ಗೌತಮಿ ಸಿದ್ಧಾರ್ಥನ ಮದುವೆ ಆಗೋಕೆ ಒಪ್ಪಿದ್ದಾಳೆ, ಹಾಗಾಗಿ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸಿ ಬಿಡೋಣ. ಗಗನ ರಂಜಿತ್ಗೆ ಆಶ್ಚರ್ಯವಾಯಿತು. ಗೌತಮಿ ನೀನು ನಿಜವಾಗ್ಯೂ ಓಕೆ ಅಂದೆಯಾ? ಅಂತೂ ನಾನು ಹೇಳಿದನ್ನು ಗಂಭೀರವಾಗಿ ತೆಗೆದುಕೊಂಡೆ ಅಂತಾಯಿತು. ಸಿದ್ಧಾರ್ಥ್ಗೆ ಗೌತಮಿ ಎಷ್ಟು ಬೇಗ ಒಪ್ಪುವಳೆಂಬ ಯೋಚನೆ ಇರಲಿಲ್ಲ. ಹಾಗಾದರೆ ಪುರೋಹಿತರನ್ನು ಕೇಳಿ ಆದಷ್ಟು ಬೇಗ ನಿಶ್ಚಿತಾರ್ಥಕ್ಕೆ ದಿನ ನಿಗದಿ ಮಾಡಿಬಿಡ್ತೀನಿ, ಸಂತಸದಿಂದ ಹೇಳಿದರು ಮೂರ್ತಿ. ಗೌತಮಿ ನೀನೇ ನಮ್ಮ ಸೊಸೆ ಅಂತ ನಿನ್ನ ಮೊದಲ ಬಾರಿಗೆ ಗಗನ ಮನೆಯಲ್ಲಿ ನೋಡಿದಾಗಲೇ ನಿರ್ಧರಿಸಿಬಿಟ್ವಿ ಗೊತ್ತಾ? ಕವಿತಾ ಹೇಳಿದಾಗ ಸಿದ್ಧಾರ್ಥ್, ಮೊದಲೇ ನೀವೆಲ್ಲ ತೀರ್ಮಾನ ಮಾಡಿಕೊಂಡಿದ್ದ, ನಾನು ಒಪ್ಪದೇ ಇದ್ರೆ ಏನು ಮಾಡ್ತಿದ್ರೆ? ಕೋಪದ ನಾಟಕ ಮಾಡಿ ಕೇಳಿದಾಗ ನೀನು ಖಂಡಿತ ಒಪ್ತೀಯಾ? ಅವಳನ್ನು ನೋಡಿದರೆ ಅನಿಸಿತು.
ಅದಕ್ಕೆ ಇಲ್ಲಿ ಕರೆದುಕೊಂಡು ಬಂದಿದ್ದು, ಮೂರ್ತಿ ಅವರು ಹೇಳಿದರು. ಸರಿ, ನಾವಿನ್ನು ಹೊರಡುತ್ತೇವೆ, ಎಂಗೇಜ್ಮೆಂಟ್ಗೆ ಬರ್ತೀವಿ. ಗಗನ ಹೇಳಿದಾಗ, ಆಕಾಶ್ ನಾನು ಹುಡುಗಿ ಕಡೆಯವನು, ಹಾಗಾಗಿ ಎಲ್ಲ ಮುಂದೇನೆ ಜವಾಬ್ದಾರಿಯಿಂದ ನಡೆಸಿಕೊಡ್ತೀನಿ. ಚಿಕ್ಕಪ್ಪ ಏನು ಚಿಂತೆ ಮಾಡಬೇಡಿ ಎಂದು ಅವರ ಕೈ ಹಿಡಿದು ಹೇಳಿ ಎಲ್ಲರಿಗೂ ಹೇಳಿ ಹೊರಟ. ಸ್ವಲ್ಪ ಸಮಯದ ನಂತರ ಗೌತಮಿ ತಂದೆಯ ಜೊತೆ ಹೊರಡುವ ಮುನ್ನ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿದಳು. ಇನ್ಮೇಲೆ ಇವಳು ನಿನ್ನ ಪಿಯೇ ಅಲ್ಲ, ನಿಮ್ಮ ಆಫೀಸಿನ ಹೊಡತಿ ಆಗ್ತಾಳೆ, ತಿಳೀತಾ ಎಂದು ಸಿದ್ಧಾರ್ಥ್ಗೆ ತಮಾಷೆ ಮಾಡಿದಾಗ, ಆಗಲಿ ಮಾವ, ಸದ್ಯದಲ್ಲೇ ಪ್ರಮೋಷನ್ ಕೊಟ್ಟು ನಾನು ಆಯಾಗಿ ಮನೆಯಲ್ಲಿ ಇರ್ತೀನಿ ಎಂದು ನಗುತ್ತ ಸಿದ್ಧಾರ್ಥ್ ಹೇಳಿದಾಗ ಎಲ್ಲರೂ ಜೋರಾಗಿ ನಕ್ಕರು. ಹೊರಡುವ ಮುನ್ನ ಸಿದ್ಧಾರ್ಥ್ ಬಳಿ ಬಂದು ಗೌತಮಿ, ಮತ್ತೊಮ್ಮೆ ಥ್ಯಾಂಕ್ಸ್ ಸಿದ್ಧಾರ್ಥ್, ನೀವು ನನ್ನ ಜೀವನದಲ್ಲಿ ಬರದೇ ಹೋಗಿದ್ರೆ ನಾನು ಇವತ್ತು ಇಷ್ಟು ಸಂತೋಷದಿಂದ ಇರೋಕೆ ಆಗ್ತಾ ಇರಲಿಲ್ಲ. ಇದು ನೀವು ಕೊಟ್ಟ ಉಡುಗೊರೆ, ನಿಮ್ಮಿಂದಾಗಿ ಮತ್ತೆ ಅಪ್ಪ ಸಿಕ್ಕಿದರು. ನಿಮ್ಮ ಜೊತೆ ಇದ್ರೆ ಯಾವಾಗಲೂ ಸಂತೋಷದಿಂದ ಇರ್ತೀನಿ ಅಂತ ನನಗೆ ಕೆಲವು ದಿನಗಳ ಹಿಂದೆಯೇ ಅನಿಸಿತು. ಅಪ್ಪ ಕೇಳಿದ ತಕ್ಷಣ ಒಪ್ಪಿಕೊಂಡೆ. ಯಾವಾಗಲೂ ನನ್ನ ಸುಖ ದುಃಖದಲ್ಲಿ ಜೊತೆಯಾಗಿರ್ತೀರಾ ಅಲ್ವಾ? ಕಣ್ಣೀರು ಹಾಕುತ್ತಾ ಕೇಳಿದಾಗ ಅವಳ ಕಣ್ಣೀರು ಒರೆಸಿ ಕೈ ಹಿಡಿದು, ನೀನಂದ್ರೆ ನಂಗಿಷ್ಟ ಕಣೆ ಹುಡುಗಿ, ಯಾವತ್ತೂ ನಿನ್ನ ಕೈ ಬಿಡಲ್ಲ. ಪ್ರತಿಯಾಗಿ ಅವಳು ಮುಗುಳು ನಗುತ್ತಾಳೆ. ಕಷ್ಟಗಳೆಲ್ಲ ಮುಗಿದು ಅವಳ ಬದುಕಿನಲ್ಲಿ ಒಳ್ಳೆಯ ಸಮಯ ಶುರುವಾಯಿತು. ಮುಕ್ತಾಯ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.